ನಮಸ್ಕಾರ ವೀಕ್ಷಕರೇ, ನಮ್ಮ ವೈದ್ಯಶಾಲಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ ಅಂದ್ರೆ ಉಬ್ಬಿದ ರಕ್ತನಾಳಗಳು ಅಂತ ನಾವು ಹೇಳ್ತೇವೆ. ಸಾಕಷ್ಟು ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ, ಅಂದ್ರೆ ಪಾದದಿಂದ ಆಗುವಂತಹ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರಾದಂತಹ ಡಾಕ್ಟರ್ ಆಶಾರಾಣಿ ಅವರು ವೆರಿಕೋಸ್ ವೇನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಅವರನ್ನ ನಮಗೆ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇಲ್ದಿರುವಂತಹ ಪ್ಲೇಸ್ ನಲ್ಲಿ ಬಂದು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿ. ಅನ್ನು ವೀಕ್ಷಕರೇ, ನೀವು ಕೂಡ ಇವತ್ತು ಏನೊಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀವಿ. ವೆರಿಕೋಸ್ ಅಂತದ್ದು ಇದು ಒಂದೇ ಅಲ್ಲ, ಬೇರೆ ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ ನ ನೀವೇನಾದ್ರೂ ಫೇಸ್ ಮಾಡ್ತಾ ಇದ್ರೆ ನಮ್ಮ ವೈದ್ಯ ಶಾಲೆಯಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಈ ಒಂದು ಶಾಖೆ ಬಂದು ಬ್ಯಾಂಗ್ಳೂರ್ ನಗರ ಹಾಗೆ ಮಲ್ಲೇಶ್ವರಂನಲ್ಲಿ ಇರುವಂತದ್ದು. ಈವನ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಜಿಲ್ಲೆ ಹೀಗೆ ಸಾಕಷ್ಟು ಕಡೆ ಒಂದು ಬ್ರಾಂಚಸ್ ಇರೋದ್ರಿಂದ ನಿಮಗೆ ನಿಯರೆಸ್ಟ್ ಅದ ಕಡೆ ಇಲ್ಲಿವರೆಗೂ ನೀವೇನಾದ್ರೂ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿಸಿದ್ರು ಆ ರಿಪೋರ್ಟ್ ಅನ್ನ ತಗೊಂಡು ಒನ್ಸ್ ನಮ್ಮ ವೈದ್ಯ ಶಾಲೆಗೆ ಭೇಟಿ ಕೊಟ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರುವಂತಹ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ನೀವು ತಗೊಳ್ಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಎಸ್ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವೆರಿಕೋಸ್ ವೇನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಅತಿ ಹೆಚ್ಚು ಗಂಟೆಗಳ ಕಾಲ ನಿಂತು ಅಥವಾ ಕೂತು ಕೆಲಸ ಮಾಡೋರಲ್ಲೂ ಹೆಚ್ಚಾಗಿ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ವೀಕ್ಷಕರಿಗೆ ವೆರಿಕೋಸ್ ವೇನ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡಿ. ಯೂಶ್ವಲಿ ನಾವು ಸಾಕಷ್ಟು ಜನರಲ್ಲಿ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವಂತ ರಕ್ತನಾಳಗಳಂತ ಏನ್ ಹೇಳ್ತೀವಿ, ಡೈಲೇಟೆಡ್ ವೇನ್ಸ್, ಸ್ವೋಲನ್ ವೇನ್ಸ್ ಅಥವಾ ಎನ್ಲಾರ್ಜ್ಡ್ ವೇನ್ಸ್ ಅಂತ ನಾವು ಕರಿತೇವೆ. ಈಗ ವೇನ್ಸ್ ಅಂದ ತಕ್ಷಣಕ್ಕೆ ಎಲ್ಲಾ ಕಡೆ ನಮ್ಮ ದೇಹದಲ್ಲಿ ಕೂಡ ವೇನ್ಸ್ ನ ಒಂದು ರಕ್ತ ಚಲನೆ ತಗೊಂಡೋಗುವಂತ ಯೂಶ್ವಲಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ನಾವು ನೋಡುವಂತದಾದ್ರೆ ಒಂದು ಆರ್ಟ್ರೀಸ್ ಮತ್ತು ವೇನ್ಸ್. ಈ ಆರ್ಟ್ರೀಸ್ ಅನ್ನೋದು ಶುದ್ಧವಾದಂತ ರಕ್ತನ ತಗೊಂಡೋಗುವಂಥದ್ದು ನಮ್ಮ ಬಾಡಿಯಲ್ಲಿ, ಹಾಗೆ ಈ ವೇನ್ಸ್ ಅನ್ನೋದು ಅಶುದ್ಧ ರಕ್ತನ ತಗೊಂಡೋಗುವಂಥದ್ದು. ಈ ತರ ಒಂದು ನಾರ್ಮಲ್ ಸರ್ಕ್ಯುಲೇಷನ್ ಪ್ರತಿನಿತ್ಯ ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಬಟ್ ಆ ವೇನ್ಸ್ಗೆ ಎಫೆಕ್ಟ್ ಆದಾಗ, ಒಂದೊಂದು ಭಾಗದಲ್ಲಿ ಆ ವೇನ್ಸ್ಗೆ ಎಫೆಕ್ಟ್ ಆದಾಗ ಒಂದೊಂದು ಡಯಾಗ್ನೋಸಿಸ್ ಆಗಿ ನಾವು ನೋಡ್ತೇವೆ. ಅದೇ ಉಬ್ಬಿರುವಂತ ರಕ್ತನಾಳಗಳು ನಮ್ಮ ಕಾಲಲ್ಲಿ ನೋಡಿದಾಗ ನಾವಿದನ್ನ ಈಗ ವೆರಿಕೋಸ್ ವೇನ್ಸ್ ಅಂತಾನು ಹೇಳ್ತೀವಿ. ಗುದದ್ವಾರದ ರಕ್ತನಾಳಗಳು ಉಬ್ಬಿರುವಂತದನ್ನ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಹಾಗೆ ಸಾಕಷ್ಟು ರಕ್ತನಾಳಗಳ ಸಮಸ್ಯೆಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಬಟ್ ಕಾಮನ್ ಆಗಿ ಈ ಸರ್ಕ್ಯುಲೇಷನ್ ನಾವು ತಿಳ್ಕೊಳ್ಬೇಕಂತಂದಾಗ ಮೇಜರ್ ಆಗಿ ನಾವು ನೋಡುವಂಥದ್ದು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ವೇನ್ಸ್ ಅಶುದ್ಧ ರಕ್ತ ತಗೊಂಡೋಗುವಂಥದ್ದು. ಈಗ ನಮ್ಮ ಬಾಡಿಯಲ್ಲಿ ಈ ಪಾದದಿಂದ ಮೇಲೆ ಹೃದಯಕ್ಕೆ ತಗೊಂಡು ಹೋಗ್ತಾ ಇರುವಂತ ಈ ರಕ್ತನಾಳಗಳಂತ ಏನ್ ಹೇಳ್ತೀವಿ, ಇದು ಮೇನ್ ಆಗಿ ಡಿ ಆಕ್ಸಿಜನೇಟೆಡ್ ಬ್ಲಡ್ ನ ತಗೊಂಡು ಹೋಗುತ್ತೆ. ಸೊ ಯಾವಾಗ ಈ ಹೃದಯ ರಕ್ತ ಶುದ್ಧೀಕರಣ ನಂತರ ತಿರ್ಗಾ ಆ ಒಂದು ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಪ್ಯೂರಿಫೈಡ್ ಬ್ಲಡ್ ಅಂತ ಏನ್ ಹೇಳ್ತೀವಿ, ಹೃದಯದಿಂದ ಮತ್ತೆ ನಮ್ಮ ಕಾಲಿಗೆ ತಗೊಂಡ್ ಬರುವಂತ ಕೆಲಸ ಆರ್ಟ್ರೀಸ್ ಮಾಡುತ್ತೆ. ಸೊ ಈ ತರ ಒಂದು ವೇನ್ಸ್ ಮತ್ತು ಆರ್ಟ್ರೀಸ್ ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ನ ಮಾಡ್ತಾನೆ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್. ಸೊ ಅಶುದ್ಧ ರಕ್ತ ಮೇಲ್ಗಡೆಗೆ ಹೋದ್ರೆ ಕಾಲಿಂದ ಹೃದಯಕ್ಕೆ, ಅಗೇನ್ ಹೃದಯದಿಂದ ಕಾಲಿಗೆ ಶುದ್ಧ ರಕ್ತ, ಈ ತರ ಪ್ರತಿನಿತ್ಯ ರಕ್ತ ಚಲನೆ ಅನ್ನೋದು ನಮ್ಮ ಬಾಡಿಯಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಬಟ್ ಯಾವಾಗ ಈ ಒಂದು ಸರ್ಕ್ಯುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾವ ಕಾರಣದಿಂದ ಈ ಒಂದು ಸರ್ಕ್ಯುಲೇಷನ್ ಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳುವಂತದಾದ್ರೆ, ಮೇನ್ ಆಗಿ ಈ ರಕ್ತನಾಳಗಳಲ್ಲಿ ಒಳಗಡೆ ಇರುವಂತ ವ್ಯಾಲ್ವ್ಸ್ ಅಂತ ಏನ್ ಹೇಳ್ತೀವಿ, ಪ್ರತಿನಿತ್ಯ ಈ ವ್ಯಾಲ್ವ್ಸ್ ಅನ್ನೋದು ಫಂಕ್ಷನ್ ಮಾಡ್ತಾನೆ ಇರಬೇಕಿರುತ್ತೆ. ಇದೊಂದು ಪ್ಲೇಟ್ಸ್ ಆಕಾರದಲ್ಲಿ ಓಪನಿಂಗ್ ಕ್ಲೋಸಿಂಗ್ ಮಾಡುತ್ತೆ. ನಮ್ಮ ಕಾಲಿಂದ ಹೃದಯಕ್ಕೆ ಮೇಲ್ಗಡೆ ರಕ್ತನ ಪಂಪ್ ಮಾಡಬೇಕು, ಅಗೇನ್ಸ್ಟ್ ಗ್ರಾವಿಟಿ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಗ್ರಾವಿಟಿ ಅಗೇನ್ಸ್ಟ್ ಪಂಪ್ ಮಾಡಬೇಕು, ನಮ್ಮ ಬ್ಲಡ್ ನಮ್ಮ ಕಾಲಿಂದ ಹೃದಯಕ್ಕೆ ಮೇಲ್ಗಡೆ ತಗೊಂಡು ಹೋಗ್ಬೇಕು ಅಂದಾಗ ಡೆಫಿನೆಟ್ಲಿ ಆ ವೇನ್ಸ್ಗೆ ಸ್ಟ್ರೆಂತ್ ಬೇಕು, ಎಲಾಸ್ಟಿಸಿಟಿ ಚೆನ್ನಾಗಿರಬೇಕು, ಹಾಗೆ ಆ ವಾಲ್ವ್ಸ್ದು ಕೆಲಸ ಕರೆಕ್ಟ್ ಆಗಿ ನಡಿಬೇಕು, ಆ ವಾಲ್ವ್ಸ್ ಅಲ್ಲಿ ಸ್ಟ್ರೆಂತ್ ಇರಬೇಕು, ಓಪನಿಂಗ್ ಕ್ಲೋಸಿಂಗ್ ಕರೆಕ್ಟ್ ಆಗಿ ಆಗ್ಬೇಕು. ಪ್ರತಿನಿತ್ಯ ಕೆಲಸ ಅದು ಕರೆಕ್ಟ್ ಆಗಿ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಯಾವ ಒಂದು ಕೆಲವು ಕಾರಣಗಳಿಂದ ಏನಾಗುತ್ತೆ, ಆ ವಾಲ್ವ್ಸ್ ತನ್ನ ಶಕ್ತಿ ಕಳ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆ ವಾಲ್ವ್ಸ್ ವೀಕ್ ಆಗುತ್ತೆ, ಅದರ ಶಕ್ತಿ ಕಳ್ಕೊಳ್ಳುತ್ತೆ, ಓಪನಿಂಗ್ ಕ್ಲೋಸಿಂಗ್ ಕರೆಕ್ಟ್ ಆಗಿ ಆಗೋದಿಲ್ವೋ, ಆಗೇನಾಗುತ್ತೆ ಕೆಳಗಡೆಯಿಂದ ಮೇಲ್ಗಡೆ ಹೃದಯಕ್ಕೆ ಅದು ಪಂಪ್ ಆದಾಗ, ಸೊ ಆ ಪಂಪ್ ಆದಾಗ ತಿರ್ಗಾ ಅದು ವಾಪಸ್ ಬರಬಾರ್ದು, ಬ್ಯಾಕ್ ಫ್ಲೋ ಬ್ಲಡ್ ಆದಂಗೆ ಆ ವಾಲ್ವ್ಸ್ ಕ್ಲೋಸ್ ಆಗ್ಬೇಕು. ಬಟ್ ಯಾವಾಗ ಅದು ವಾಲ್ವ್ಸ್ ಕ್ಲೋಸ್ ಆಗೋದಿಲ್ವೋ, ಆ ಬ್ಲಡ್ ಮೇಲ್ಗಡೆ ಪಂಪ್ ಆಗಿ ಪುನಃ ಅದು ವಾಪಸ್ ರಿವರ್ಸ್ ಫ್ಲೋ ಬಂದ್ಬಿಡುತ್ತೆ. ರಿವರ್ಸ್ ಫ್ಲೋ ಬಂದ್ಬಿಟ್ರೆ ಆ ಬ್ಲಡ್ ಅಲ್ಲೆಲ್ಲೇ ರಕ್ತನಾಳದಲ್ಲಿ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಲ್ಗಡೆ ತಗೊಂಡೋಗೋ ಪ್ರಮಾಣ ಕಡಿಮೆ ಆದಾಗ ಆ ವೇನ್ಸ್ ಒಳಗಡೆ ಬ್ಲಡ್ ಅಲ್ಲೇ ಉಳ್ಕೊಂಡಾಗ ಏನಾಗುತ್ತೆ, ಅಲ್ಲೆಲ್ಲೇ ರಕ್ತನಾಳಗಳಲ್ಲಿ ಬ್ಲಡ್ ಸ್ಟಾಕ್ ಆಗ್ತಾ ಹೋದಂಗೆಲ್ಲ ಆ ಒಂದು ರಕ್ತನಾಳದಲ್ಲಿ ಒತ್ತಡ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾವು ನೋಡ್ತೀವಿ, ರಕ್ತ ಚಲನೆ ಆಗ್ತಾ ಇದ್ರೆ ಹರಿತಾ ಇದ್ದಷ್ಟು ಏನು ತೊಂದರೆ ಇರೋದಿಲ್ಲ. ಯಾವಾಗ ಅದು ಒಂದೇ ಕಡೆ ಬ್ಲಡ್ ರಿವರ್ಸ್ ಬಂದು ಬಂದು ಅಲ್ಲಲ್ಲೇ ಉಳ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಆ ಒಂದು ಭಾಗದಲ್ಲಿ ಇಂಟ್ರಾವೀನಸ್ ಪ್ರೆಷರ್ ಅಂತ ಕರಿತೇವೆ. ಸೊ ಆ ಇಂಟ್ರಾ ಹೋದಂಗೆ ಆ ಒಂದು ವೇನ್ಸ್ ಅಲ್ಲಿ ಏನಾಗುತ್ತೆ, ಎಲಾಸ್ಟಿಸಿಟಿ ಕೂಡ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಒತ್ತಡ ಜಾಸ್ತಿ ಆದಂಗೆಲ್ಲ ಆ ವೇನ್ಸ್ ಹಿಗ್ಗೋದಿಕ್ಕೆ ಸ್ಟಾರ್ಟ್
ಯಾವಾಗ ವೇನ್ಸ್ ಎಲಾಸ್ಟಿಸಿಟಿ ಕಳ್ಕೊಂಡು ಹಿಗ್ಗುತ್ತೆ ಆ ಒಂದು ವೇನ್ ನ ನಾವು ಉಬ್ಬಿರುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಿಗ್ಗಿರುವಂತದ್ದು ಉಬ್ಬಿರುವಂತದ್ದು ರಕ್ತನಾಳ ಯಾಕಾಗತ್ತೆ ಅಂದ್ರೆ ಮೇನ್ ಆ ಒಂದು ರಕ್ತ ಚಲನೆ ಆಗ್ದಲ್ಲಿ ಅಲ್ಲೇ ಉಳ್ಕೊಂಡು ತನ್ನ ಎಲಾಸ್ಟಿಸಿಟಿ ಕೆಲಸ ಕಳ್ಕೊಂಡಾಗ ಆ ವೇನ್ಸ್ ಹಿಗ್ಗಿ ಹಿಗ್ಗಿ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಾರ್ಮಲ್ ಕೋಸ್ ವೇನ್ಸ್, ಏನು ಒಂದು ರಕ್ತ ಚಲನೆ ಕರೆಕ್ಟ್ ಆಗಿ ಆಗ್ದಲೆ ಅಥವಾ ವ್ಯಾಲ್ಸ್ ಫಂಕ್ಷನಿಂಗ್ ವೀಕ್ ಆಗ್ತಾ ಇದ್ದಂಗೆ ಸರ್ಕಲ್ ಪ್ರಾಬ್ಲಮ್ ಆದಾಗ ಎಲಾಸ್ಟಿಸಿಟಿ ವೀಕ್ ಆದಾಗ ಮೇನ್ ಈ ಒಂದು ಪ್ರಾಬ್ಲಮ್ ನ ನಾವು ನೋಡ್ತಾ ಹೋಗುವಂತದ್ದು. ಅಸುರಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ಲಿ ಮ್ಯೂಟ್ ಡಿಸ್ಟರ್ಬೆನ್ಸ್ ಇದ್ರುವಂತಹ ಪ್ಲೇಸ್ ನಲ್ಲಿ ಬಂದು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರಾದಂತಹ ಡಾಕ್ಟರ್ ಆಶಾ ರಾಣಿ ಅವರು ವೆರಿಕೋಸ್ ವೇನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಕಾಲರ್ ಇದ್ದಾರೆ, ಹಲೋ ಹಲೋ ಹಲೋ, ನಮಸ್ತೆ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತನಾಡಿ, ತಮ್ಮ ಹೆಸರು ತಿಳಿಸಿ. ಹಲೋ, ನಮಸ್ತೆ ಮಾ. ಟಿವಿ ವಾಲ್ಯೂಮ್ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾ, ಕಾಲ್ ಕಟ್ ಆಗುತ್ತೆ. ಮಾತಾಡಿ ಮಾ, ಪ್ರಶ್ನೆಯನ್ನ ಕೇಳಿ, ಡಾಕ್ಟರ್ ಇದ್ದಾರೆ. ಅದು ಕಾಲ್ ನೋವಿದೆ ಮೇಡಮ್, ನನಗೆ ಒಂದು 5 ವರ್ಷದಿಂದ ಜಾಯಿಂಟ್ ಪ್ರಾಬ್ಲಮ್ ಇದೆ. ಓಕೆ, ಹಲೋ. ಅದೇ ಜಾಯಿಂಟ್ ಪ್ರಾಬ್ಲಮ್, ಕಾಲ್ ನೋವಿದೆ. ಓಕೆ, ಮೆಡಿಸಿನ್ ಎಲ್ಲಾ ಕಡೆ ತಗೊಂಡು ಕಡಿಮೆ ಆಗಿಲ್ಲ, ಅದಕ್ಕೆ ಕೇಳಿದೆ. ಓಕೆ, ನಿಮ್ಮ ವಯಸ್ಸು ಎಷ್ಟಿದೆ? 50 ಮೇಲಾಗಿದೆ. ತೂಕ ಎಷ್ಟಿದ್ದೀರಾ? ತೂಕ 50 ಕೆಜಿ ಇದ್ದೀನಿ ಮೇಡಮ್. ಓಕೆ, ಸೊ ಬೇರೆ ಇತರ ಸಮಸ್ಯೆಗಳೇನಾದ್ರೂ ಇದೆಯಾ ಆರೋಗ್ಯದಲ್ಲಿ ತೊಂದ್ರೆ? ಇದು ಒಂದೇ ನೋವು ಅಷ್ಟೇ ಇದೆಯಾ? ಇಲ್ಲ ಇಲ್ಲ, ಇದೆ ಸರ್, ಥೈರಾಯ್ಡ್ ಇದೆ. ಓಕೆ, ಥೈರಾಯ್ಡ್ ಇದೆ. ಥೈರಾಯ್ಡ್ಗೂ ಮಾತ್ರ ತಗೊಳ್ತಾ ಇದ್ದೀರಾ? ಹಾ, ಬಿಪಿ ಇದೆ. ಎಷ್ಟ್ ದಿವಸದಿಂದ ತಗೊಳ್ತಾ ಇದ್ದೀರಾ? ಥೈರಾಯ್ಡ್ ತಗೋತಾ ಇದ್ದೀನಿ ಒಂದ್ 2 ವರ್ಷದಿಂದ. ಓಕೆ, ಬಿಪಿನೂ ಶುರುವಾಗಿದೆ. ಓಕೆ, ಸೊ ಥೈರಾಯ್ಡ್ ಬಿಪಿ ಇದೆ ಮತ್ತು ಈಗ 50 ವರ್ಷ ಇದ್ದೀರಾ. ಈಗ ಕಾಲ್ ನೋವು ತುಂಬಾನೇ ಬರ್ತಾ ಇದೆ, ಬೇರೆ ಕಡೆ ಎಲ್ಲ ತೋರಿಸಿದೀರಾ, ಅದು ನಿಮ್ಮ ಕಾಲ್ ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದಿರಲ್ವಾ? ಬರೇ ಜಾಯಿಂಟ್ ಗಳಲ್ಲಷ್ಟೇ ಪೇನ್ ಬರ್ತಿದ್ಯಾ ಅಥವಾ ಮೀನ್ ಖಂಡದಲ್ಲಿ ನೋವು ಎಳ್ತಾ ಬರೋದು ಅಥವಾ ರಕ್ತನಾಳಗಳು ಉಬ್ಬಿರೋಂತದ್ದು ಕಾಲಲ್ಲಿ ಏನಾದ್ರೂ ಕಾಣ್ತಾ ಇಲ್ಲ? ಇಲ್ಲ, ಕಾಲ್ ಮಂಡಿ ಮಂಡಿ ನೋವು, ಆಮೇಲೆ ಕೈಯೂ ನೋವು ಬರ್ತಾ ಇದೆ. ಓಕೆ, ಸೊ ಈಗ ನೋಡಿಮ್ಮ, ಜಾಯಿಂಟ್ಸ್ ಗೆ ಸಂಬಂಧಪಟ್ಟಿರೋ ಸಮಸ್ಯೆ ಏನಾಗತ್ತೆ, ಇದನ್ನ ನಾವು ಯೂಶಲಿ ಮುಟ್ಟು ನಿಂತಿರೋ ಆಫ್ಟರ್ 40-45 ಇಯರ್ಸ್ ಮುಟ್ಟು ನಿಲ್ಲುವಂತ ವಯಸ್ಸು ಅಂತ ಏನ್ ಹೇಳ್ತೀವಿ, ಮೆನೋಪಾಸ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಆಫ್ಟರ್ 40-45-50 ಇಯರ್ಸ್ ಅಂತವ್ರಿಗೆ ಹೆಚ್ಚಾಗಿ ನಾವು ಹಾರ್ಮೋನ್ಸ್ ವ್ಯತ್ಯಾಸಗಳನ್ನ ನೋಡ್ತಾನೆ ಇರ್ತೀವಿ ಪ್ರತಿನಿತ್ಯ ನಮ್ಮ ದೇಹದಲ್ಲಿ. ಮತ್ತು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅನ್ನೋದು ಕಡಿಮೆ ಆಗ್ತಾ ಇದ್ರೆ ಕೆಲವರಲ್ಲಿ, ಸೊ ಏನಾಗುತ್ತೆ, ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಮೂಳೆಗಳ ಸವಿತಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ಥೈರಾಯ್ಡ್ ಇರೋಂಥವ್ರಿಗೆ ಏನಾಗುತ್ತೆ, ಹಾರ್ಮೋನ್ಸ್ ವ್ಯತ್ಯಾಸಗಳು ದೇಹದಲ್ಲಿ ಕಾಣುತ್ತದೆ. ಅದರಲ್ಲೂ ಕೂಡ ನಿಮಗೆ ಈಗ ಆಲ್ರೆಡಿ 50 ವರ್ಷನೂ ಆಗಿದೆ ಅಂತ, ಜೊತೆಗೆ ನಿಮಗೆ ಥೈರಾಯ್ಡ್ ಕೂಡ 2 ವರ್ಷ ಆಗಿದೆ ಅಂತಾನು ಹೇಳ್ತಿದ್ದೀರಾ. ಥೈರಾಯ್ಡ್ ಇರುವಂತ ಎಸ್ಪೆಷಲಿ ನಾವು ಮಹಿಳೆಯರಲ್ಲಿ ಅಥವಾ ಆಗ್ಲಿ ಪುರುಷರಲ್ಲಾಗ್ಲಿ ಜಾಸ್ತಿ ಜನಕ್ಕೆ ನಾವು ಮೂಳೆಗಳ ಸಾಂದ್ರತೆ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅನ್ನೋದು ತೊಂದರೆ ಆಗುತ್ತೆ, ಕ್ಯಾಲ್ಸಿಯಂ ಮೆಟಬಾಲಿಸಂ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದಾಗತ್ತೆ, ನಾವು ಆಹಾರದಲ್ಲಿ ಒಳ್ಳೆ ರೀತಿಯ ಆಹಾರ ತಗೊಳ್ತಾ ಇದ್ವಿ, ಒಳ್ಳೆ ಪೌಷ್ಟಿಕಾಂಶ ತಗೊಳ್ತಾ ಇದೀವಿ, ಹಾಲು ಕುಡಿತಾ ಇದೀವಿ, ಹಾಲಿನ ಪದಾರ್ಥಗಳನ್ನು ತಗೊಳ್ತಾ ಇದೀವಿ, ಆದ್ರೂ ನಮ್ಗೆ ಮೂಳೆಗಳು ಸವಿತಾ ಇದೆ ಅಂತಂದ್ರೆ ಕೂಡ ಮೇನ್ ಎಸ್ಪೆಷಲಿ ಥೈರಾಯ್ಡ್ ಇರೋಂಥವ್ರಿಗೆ, ನಾವು ತುಂಬಾ ಜನ ನಮ್ಮ ಕ್ಲಿನಿಕ್ ಬರುವಂತವ್ರು ಥೈರಾಯ್ಡ್ ಇಂದ ಮೂಳೆಗಳು ಸವಿತಾ ಇದೆ ಅನ್ನೋರು ಸಾಕಷ್ಟು ಪೇಷಂಟ್ಸ್ ನ ನೋಡ್ತಾನೆ ಇರ್ತೀವಿ. ನೀವು ಬೇರೆ ಕಡೆ ಕೂಡ ತೋರಿಸಿದೀನಿ ಅಂತ ಹೇಳಿದ್ರಿ, ಈಗ ನೋವಿದೆ ಸಮಸ್ಯೆ ಇದೆ ಅಂತ ಔಷಧಿ ಕೊಟ್ಟರು ಕೂಡ ನಿಮ್ಗೆ ಸ್ವಲ್ಪ ತಾತ್ಕಾಲಿಕವಾಗಿ ಕಡಿಮೆ ಆಗ್ಬಹುದು, ಮತ್ತೆ ಅದು ರಿಪೀಟ್ ಆಗ್ತಾನೆ ಇದೆ ಅಂತಂದ್ರೆ ಮೇನ್ ಕಾರಣ ಮೂಲ ಕಾರಣನ ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಥೈರಾಯ್ಡ್ ಇದ್ರು ಕೂಡ ತೊಂದರೆ ಇಲ್ಲ, ಅದಕ್ಕೆ ತಕ್ಕ ಹಾಗೆ ನಾವು ಔಷಧಿ ನೋಡ್ಕೊಂಡು ನಿಮ್ಮ ಬಾಡಿಗೆ ಹೊಂದ್ಕೊಳ್ಳೋ ಹಾಗೆ ಕೊಡ್ತಾ ಇರ್ತೀವಿ, ಯಾವುದೇ ರೀತಿ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ. ಸೊ ನಿಮ್ಮ ದೇಹಕ್ಕೆ ಹೊಂದ್ಕೊಳ್ಳೋ ಹಾಗೆ ಔಷಧಿ ಕೊಟ್ಟಾಗ ನಿಮ್ಮ ಮೂಳೆಗಳ ಸಾಂದ್ರತೆ ಹೆಚ್ಚಿಸೋದಕ್ಕೆ ಮತ್ತು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗೋ ಹಾಗೆ ಕೂಡ ಕೊಡ್ತಾ ಇರ್ತೀವಿ. ಸೊ ಇದರಿಂದ ನಿಮ್ಮ ಮೂಳೆಗಳ ಸತ್ವ, ನಿಮ್ಮ ಮೂಳೆಗಳ ಸಾಂದ್ರತೆ ಇಂಪ್ರೂವ್ ಆಗುತ್ತೆ. ಆಗ ಜಾಯಿಂಟ್ ಅಲ್ಲಿ ಆಗ್ತಿರೋಂತ ನೋವು ಆಗಲಿ ಆಗ್ಲಿ, ಕುತ್ಕೊಳ್ಳೋದಕ್ಕೆ ಕಷ್ಟ, ನಿಂತ್ಕೊಳ್ಳೋದಕ್ಕೆ ಕಷ್ಟ, ಜಾಸ್ತಿ ದೂರ ಓಡಕ್ ಆಗಲ್ಲ, ಕೆಳಗಡೆ ಕುತ್ಕೊಳಕ್ ಆಗೋದಿಲ್ಲ, ತುಂಬಾ ಜಾಸ್ತಿ ನಡೆದಾಡಿದ್ರೆ ನಮ್ಗೆ ಪೇನ್ ಜಾಸ್ತಿ ಆಗುತ್ತೆ. ಸೊ ಈ ತರ ಏನೇ ತೊಂದರೆಗಳು ಲಕ್ಷಣಗಳು ಇದ್ರೂ ಕೂಡ ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಅನ್ನೋದಿರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಮೆಡಿಕೇಶನ್ಸ್ ತಗೊಳ್ತಾ ಇದ್ರು ಕೂಡ ಭಯ ಪಡೋಂತ ಅವಶ್ಯಕತೆ ಇಲ್ಲ, ಬಂದು ಭೇಟಿ ಆಗಬಹುದು. ನಿಮ್ಮನ್ನು ಎಕ್ಸಾಮಿನೇಷನ್ ಮಾಡಿದ ನಂತರ ನಿಮ್ಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ತಿಳಿಸಿ. ನನ್ನ ಹೆಸರು ಭುವಿಂದ್ರಾಜ್ ಅಂತ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ ಹಲೋ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಗೋವಿಂದರಾಜ್ ಅವರೇ, ಏನ್ ಸಮಸ್ಯೆ? ಮೇಡಮ್, ನನ್ನ ಹೆಸರು ಗೋವಿಂದರಾಜ್ ಅಂತ ಹೇಳಿ. ನಮ್ ಡ್ಯಾಡಿ 60 ಇಯರ್ಸ್ ಮೇಡಮ್. ಓಕೆ, 60 ಇಯರ್ಸ್ ಹೇಳಿ. 60 ವರ್ಷ ನಿಮ್ ತಂದೆ ಅವ್ರಿಗೆ? ಹೌದು ಮೇಡಮ್. ಅದೇ ಅವ್ರಿಗೆ ಇವಾಗ ನೀವು
ಓಕೆ, ಸೊ ಈಗ ಎಷ್ಟು ವರ್ಷದಿಂದ ಆ ತರ ಏನಾದ್ರೂ ಕಾಣಿಸ್ಕೊಂಡಿದೆ ಅನ್ನೋದು ಗೊತ್ತಿದ್ಯಾ? ತುಂಬಾ ವರ್ಷದಿಂದ ಓಕೆ. ಎಲ್ಲಿ ತೋರಿಸ್ಕೊಂಡಿದಾರೆ ಎಲ್ಲಾದ್ರೂ? ಇದಿದೆಯಲ್ಲ ಏನೋ ಹಾಸ್ಪಿಟಲ್ ಎಲ್ಲ ತೋರಿಸಿದಾರೆ. ಅದೇನಂದ್ರೆ ಆಪರೇಷನ್ ಮಾಡ್ಬೇಕಂತ ಹೇಳ್ತಾ ಇದಾರಂತೆ. ಅದಕ್ಕೆ ಅವ್ರು ಭಯ ಪಡ್ತಾ ಇದಾರೆ. ಆಪರೇಷನ್ ಮಾಡ್ಬೇಕಾ ಇಲ್ಲ ಬೇರೆ ಟ್ರೀಟ್ಮೆಂಟ್ ಏನೋ ತಗೊಂಬುದಮ್ಮ ಹಂಗೆ ಹೋಗುತ್ತಾ? ನೋಡಿ, ಈಗ ಮೇನ್ ಆಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಈಗ ವೆರಿಕೋಸ್ ವೇನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಶಸ್ತ್ರಚಿಕಿತ್ಸೆ ಬೇಕೇ ಬೇಕು. ಅದಕ್ಕೆ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದೇ ಶಸ್ತ್ರಚಿಕಿತ್ಸೆ ಅಂತ ಕೂಡ ಖಂಡಿತವಾಗ್ಲೂ ಇಲ್ಲ. ಔಷಧಿಯಲ್ಲಿ ಕೂಡ ಸರಿಪಡಿಸ್ಕೊಳ್ಳೋದು ತುಂಬಾ ಜನದ್ರಲ್ಲಿ ನಾವು ನೋಡ್ತಾ ಇದೀವಿ. ಈಗ ಆಲ್ರೆಡಿ ತುಂಬಾ ಅವ್ರಿಗೆ ಕಾಲ್ ಇದೆಯಲ್ಲ, ಕಾಲ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಬರ್ತಾ ಇದೆ, ವೈಟ್ ಪ್ಲಸ್ ಬ್ಲಾಕ್ ಕಲರ್ ತರನು ಆಗ್ಬಿಟ್ಟಿದೆ. ಓಕೆ, ಸಿ ಟಿವಿ ಸ್ಕ್ರೀನ್ ಮೇಲೆ ಕೂಡ ತೋರ್ತಾ ಇದೀವಲ್ಲ, ಸ್ಕಿನ್ ಯಾವ ರೀತಿ ಕಪ್ ಇರುತ್ತೆ, ಯಾವ ರೀತಿ ಡಿಸ್ಕಲರೇಷನ್ ಆಗ್ತಾ ಇದೆ ಕಾಲಲ್ಲಿ ಅನ್ನೋದು ಕೂಡ ನಾವು ಕೂಡ ಪೇಷಂಟ್ಸ್ ಪಿಕ್ಚರ್ಸ್ ನೀವು ಕೂಡ ನೋಡ್ತಾ ಇರಬಹುದು. ಸೊ ಯೂಶಲಿ ಇದು ಬರೋದೇ ಮೇನ್ ರಕ್ತ ಚಲನೆ ಸರಿಯಾಗಿ ಆಗ್ತಾ ಇಲ್ಲ, ಅಶುದ್ಧ ರಕ್ತ ಕಾಲಲ್ಲಿ ಉಳ್ಕೊಂಡಾಗ ಸ್ಕಿನ್ ಲೆವೆಲ್ ಅಲ್ಲಿ ಕೂಡ ಕಪ್ ಆಗುವಂತದ್ದು, ಸ್ಕಿನ್ ಲೆವೆಲ್ ಅಲ್ಲಿ ಕೂಡ ಚೇಂಜಸ್ ಕಾಣಿಸ್ಕೊಳ್ಳುವಂಥದ್ದು. ಇದರಿಂದ ಕಪ್ಪು ಮಚ್ಚೆಗಳು ಶುರುವಾಗಬಹುದು, ಅಥವಾ ಇನ್ನು ಕೆಲವರಿಗೆ ಜಾಸ್ತಿ ಆಗ್ತಾ ಇದ್ದಂಗೆ ಸ್ಕಿನ್ ಎಲ್ಲಾನು ಕಪ್ ಆಗ್ಬಿಡುತ್ತೆ. ಸೊ ಪೇನ್ ಜಾಸ್ತಿ ಆಗ್ಬಹುದು, ನವೆ ಕಡತ ಶುರು ಆಗ್ಬಹುದು, ಡ್ರೈನೆಸ್ ಆಗ್ಬಹುದು, ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ ಇದನ್ನ ನಾವು. ಎಕ್ಸಿಮಾ ಅಂದ್ರೆ ಉಳುಕಡ್ಡಿ ತರ, ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಕೂಡ ಹೇಳ್ತೀವಿ. ಈ ತರ ಸಮಸ್ಯೆ ಜಾಸ್ತಿ ಇದ್ದಂಗೆ, ಸ್ಟೇಜಸ್ ಹೆಚ್ಚಾಗ್ತಾ ಇದ್ದಂಗೆ ವೆರಿಕೋಸ್ ಎಕ್ಸಿಮಾ ಅಂತನ್ನ ನಾವು ನೋಡುವಂತದ್ದು. ಈಗ ಆಲ್ರೆಡಿ ನೀವು ಹೇಳಿದ್ರಿ ನಿಮ್ ತಂದೆಯವ್ರಿಗೆ ತುಂಬಾ ವರ್ಷದಿಂದ ಇದೆ ಅಂತಾನು ಹೇಳಿದ್ರಿ. ಡೆಫಿನೆಟ್ಲಿ ತುಂಬಾ ವರ್ಷದಿಂದ ಇರುವಂತವ್ರಿಗೆ ಅಥವಾ ಕೆಲವರಿಗೆ 10-20 ವರ್ಷದ ನಂತರನೇ ಈ ಸ್ಟೇಜ್ ಬರುತ್ತೆ ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಈವನ್ 1 ವರ್ಷ 2 ವರ್ಷ 3 ವರ್ಷಕ್ಕೆ ಕೂಡ ಕೆಲವರಿಗೆ ಎಕ್ಸಿಮಾ ಸ್ಟೇಜ್ ಬರಬಹುದು, ಇಲ್ಲ ಅಂತಲ್ಲ. ಸೊ ಆದಷ್ಟು ಅದನ್ನ ನಾವು ಮಾಡ್ಕೋಬಾರದು. ಖಂಡಿತವಾಗ್ಲೂ ಶಸ್ತ್ರಚಿಕಿತ್ಸೆ ಬೇಕು ಅಂತ ಏನಿಲ್ಲ. ಯಾವ ಹಂತದಲ್ಲಿದ್ದಾರೆ, ಈಗ ಕಾಲು ಕೂಡ ಕಪ್ಪಾಗ್ತಿದೆ ಅಂತಿದ್ದೀರಾ, ಡೆಫಿನೆಟ್ಲಿ ಅಲ್ಸರ್ ಸ್ಟೇಜಸ್ಗೆ ಹೋಗ್ಬಾರ್ದು. ನಾವು ಅದನ್ನ ತಡೆಯೋದಕ್ಕೆ ಔಷಧಿ ಕೂಡ ಕೊಡ್ತಾ ಇರ್ತೀವಿ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೂ ಕೊಡ್ತಾ ಇರ್ತೀವಿ. ಈಗ ನಿಮ್ ತಂದೆಯವ್ರಿಗೆ ಕೂಡ ಭಯ ಇದೆ, ಆಪರೇಷನ್ ಅಂದ್ರೆ ಬೇಡ ಅಂತ ಬಿಟ್ಟಿದ್ದಾರೆ ಅಂತಾನು ಹೇಳ್ತೀರಾ. ಸೊ ಆತರ ಡೆಫಿನೆಟ್ಲಿ ಸಾಕಷ್ಟು ಆಪರೇಷನ್ ಬೇಡ ಅನ್ನೋರು, ಅಥವಾ ಆಪರೇಷನ್ ಮಾಡಿಸ್ಕೊಂಡು ಕೂಡ ನಮ್ಗೆ ಮತ್ ಪುನಃ ರಿಕರೆಂಟ್ ಆಗ್ತಾ ಇದೆ, ಮತ್ ಪುನಃ ನಮ್ಗೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. ಖಂಡಿತವಾಗ್ಲೂ ಪರಿಹಾರ ಅನ್ನೋದು ಕೊಡ್ಬೋದು, ಬಟ್ ಅವರನ್ನು ಕೂಡ ನಾವು ಕೇಸ್ನ ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ, ಅವರ ಡೀಟೇಲ್ ಹಿಸ್ಟ್ರಿ ತಗೊಂಡ ನಂತರನೇ ಎಷ್ಟು ಮಟ್ಟಕ್ಕೆ ನಾವು ಅವ್ರಿಗೊಂದು ಇಂಪ್ರೂವ್ಮೆಂಟ್ಸ್ನ ಕೊಡಬಹುದು ಅನ್ನೋದು ಕೂಡ ಡೀಟೇಲ್ ಆಗಿ ಚೆಕ್ ಮಾಡಿ ತಿಳಿಸ್ಕೊಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಆದಷ್ಟು ಅವ್ರು ಏನನ್ನ ತಿಳಿಸ್ಕೊಟ್ರು ಅದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅನ್ಕೊಂಡಿದ್ದಲ್ಲಿ, ಇಲ್ಲಿವರೆಗೂ ನೀವು ಏನಾದ್ರೂ ಬೇರೆ ಕಡೆ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ರೆ ಆ ರಿಪೋರ್ಟ್ ಅನ್ನು ತಗೊಂಡು ಒನ್ಸ್ ನೀವು ನಮ್ಮ ವೈದ್ಯ ಶಾಲೆಗೆ ಭೇಟಿ ಕೊಟ್ಟರೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅಂಡ್ ಎಸ್ ಮ್ಯಾಮ್, ಈಗ ವೆರಿಕೋಸ್ ವೇನ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ. ಅಂದ್ರೆ ವೆರಿಕೋಸ್ ವೇನ್ ಬರೋದಕ್ಕೆ ಕಾರಣಗಳೇನಿರಬಹುದು, ಅಂತಹ ವ್ಯಕ್ತಿಗಳಲ್ಲಿ ವೆರಿಕೋಸ್ ವೇನ್ ಸಮಸ್ಯೆಯನ್ನ ಕಾರಣ ಅನ್ನೋದು ಡೆಫಿನೆಟ್ಲಿ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತಾನು ಹೇಳ್ಬೋದು. ಸಾಕಷ್ಟು ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಿರುವಂತ ಕ್ರಾನಿಕ್ ಡಿಸೀಸಸ್ ಅಂತ ಏನ್ ಹೇಳ್ತೀವಿ, ದೀರ್ಘಕಾಲದಿಂದ ಬಳಲುತ್ತಿರುವಂತ ಕಾಯಿಲೆಗಳಲ್ಲಿ ಈ ವೆರಿಕೋಸ್ ವೇನ್ಸ್ ಕೂಡ ಒಂದು ಕಾಯಿಲೆ ಅಥವಾ ಒಂದು ಪ್ರಾಬ್ಲಮ್ ಅಂತಾನೆ ನಾವು ಹೇಳ್ಬೋದು. ಸೊ ಹಾಗಾಗಿ ಇದಕ್ಕೆ ಲೈಫ್ ಸ್ಟೈಲ್ ಕೂಡ ಒಂದು ಮೇಜರ್ ಕಾರಣವಾಗಿ ನಾವು ನೋಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಿವೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಎಚ್ಚರಿಕೆ ತಗೊಳ್ಬೇಕತ್ತೆ. ಈಗ ನಾವು ನೋಡುವಂತದ್ದು ಕಾರಣ ಆಗಿ ಅಂತಂದ್ರೆ ಈಗ ಲಾಂಗ್ ಸ್ಟ್ಯಾಂಡಿಂಗ್ ಅದೇ ಎಲ್ಲರೂ ಗೊತ್ತಿರುವಂತದ್ದೆ, ಬಟ್ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ನಮ್ಗೆ. ನಮ್ಮ ಕೆಲ್ಸ ಒತ್ತಡನೇ ಆಗಿದೆ, ನಮ್ಮ ಕೆಲ್ಸದ ಒಂದು ಈ ಪ್ರಾಬ್ಲಮೇ ನಮ್ಮ ಕೆಲ್ಸನೇ ಅದೇ. ಸೊ ಈ ತರ ಇದ್ದಾಗ ಏನಾಗುತ್ತೆ, ನಮ್ಮ ಒಂದು ಲೈಫ್ ಸ್ಟೈಲ್, ನಮ್ಮ ಒತ್ತಡ, ನಮ್ಮ ಕೆಲ್ಸ, ಸೊ ಡೆಫಿನೆಟ್ ಓವರ್ಕಮ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಕೂಡ ನಾವು ಅಟ್ಲೀಸ್ಟ್ ನಮ್ಮ ಬೇಸಿಕ್ ಎಕ್ಸಸೈಸಸ್ ಮಾಡ್ಕೊಳ್ಳುವಂಥದ್ದನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೇನ್ ನಿಂತ್ಕೊಳ್ಳೋದು ತುಂಬಾ ಗಂಟೆಗಳ ಕಾಲ ಅಥವಾ ಒಂದೇ ಕಡೆ ಕುತ್ಕೊಳ್ಳುವಂಥದ್ದು ಗಂಟೆಗಳ ಕಾಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಆದಷ್ಟು ದೇಹಕ್ಕೆ ಆಕ್ಟಿವಿಟೀಸ್ ಇಲ್ಲ, ಸೊ ಈ ಫಿಸಿಕಲ್ ಆಕ್ಟಿವಿಟೀಸ್ ಇರೋದಿಲ್ಲ, ವಾಕಿಂಗ್ ಇರೋದಿಲ್ಲ, ಸೊ ಕೂತು ನಿಂತು ಈ ತರ ಒಂದು ಕೆಲ್ಸಕ್ಕೊಳಗಾಗುವಂಥದ್ದು. ಹಾಗೆ ಒಬೆಸಿಟೀಸ್ ಎಲ್ಲರಿಗೂ ಗೊತ್ತಿದೆ. ಒಬೆಸಿಟಿ ಅಂದ್ರೆ ಬೊಜ್ಜು, ಸ್ಥೂಲಕಾಯ, ದೇಹದ ತೂಕ ನಾರ್ಮಲ್ ಬಾಡಿ ವೇಟ್ ಬೇಕು, ನಮ್ಮ ಹೈಟಿಗೆ ತಕ್ಕಷ್ಟಿಲ್ಲ, ಸೊ ತುಂಬಾ ವೇಟ್ ಆಯ್ತು, ಮೋರ್ ದೆನ್ 10 kg 15 kg ನಮ್ಮ ದೇಹದ ಹೈಟಿಗೆ ವೇಟ್ ಜಾಸ್ತಿ ಆಯ್ತು ಅಂದಾಗ, ಸೊ ಡೆಫಿನೆಟ್ಲಿ ನಮ್ಮ ಕಾಲಿನಲ್ಲಿ ಒತ್ತಡ ಬೀಳುವಂಥದ್ದು, ಜಾಯಿಂಟ್ಸ್ಗಳಲ್ಲಿ ಒತ್ತಡ ಬೀಳುವಂಥದ್ದು, ರಕ್ತ ಒತ್ತಡ ಬೀಳುವಂಥದ್ದು, ಇದರಿಂದ ವೆರಿಕೋಸ್ ವೇನ್ಸ್ ಕೂಡ ಒಂದು ಒಬೆಸಿಟಿಯಿಂದ ಬರುವಂತ ಸಮಸ್ಯೆ ಆಗಿ ನಾವು ನೋಡ್ತಾ ಇದ್ದೀವಿ. ಎಸ್ ಮ್ಯಾಮ್, ಮಾತನ್ನ ಮುಂದುವರಿಸೋಣ. ಮತ್ತೊಬ್ರು ಕಾಲರ್, ಹಲೋ, ನಮಸ್ಕಾರ, ತಮ್ಮ ಹೆಸರು ತಿಳಿಸಿ. ಮೇಡಮ್, ನನ್ನ ಹೆಸರು ಯೋಗೀಶ್ ಅಂತ. ಯೋಗೀಶ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಹಲೋ ಮೇಡಮ್, ನಮ್ದು ಕಾಲ್ದು ವೆರಿಕೋಸ್ ವೇನ್ ಆಗಿದೆ. ಓಕೆ, ಒಂದ್ಸರಿ ಸರ್ಜರಿನೂ ಮಾಡಿಸಿದೀವಿ. ಓಕೆ, ಆ ಸರ್ಜರಿ ಮಾಡಿಸ್ತಾ ಪೈಸಾ ಚೆನ್ನಾಗಿತ್ತು, ಮತ್ತೆ ತಿರ್ಗಾ ಅದೇ ಎಲ್ಲಿ ಯಾವ ಜಾಗದಲ್ಲಿ
ಅದೇ ಜಾಗದಲ್ಲಿ ಗಾಯ ಆಗಿದೆ ಮತ್ತೆ ತಿರ್ದಾಗ. ಓಕೆ, ಈಗ ನಮ್ದು ಇಎಸ್ಐ ಇದೆ, ಇಎಸ್ಐ ಅಲ್ಲಿ ಹೋಮಿಯೋಪತಿ ಮೆಡಿಸಿನ್ ತಗೊಂತಾ ಇದೀವಿ. ಓಕೆ, ಇಲ್ಲಿ ಮೂರು ತಿಂಗಳಿಂದ ಕಂಟಿನ್ಯೂಸ್ ನಾವು ತಗೊಂತಾ ಇದೀವಿ. ಅದು ಗಾಯ ಸ್ವಲ್ಪ ದಿವಸ ವಾಸಿ ಆಗುತ್ತೆ, ಮತ್ತೆ ತಿರ್ಗಾ ಜಾಸ್ತಿ ಆಗುತ್ತೆ, ಮತ್ತೆ ವಾಸಿ ಆಗುತ್ತೆ, ಮತ್ತೆ ತಿರ್ಗಾ ಜಾಸ್ತಿ ಆಗುತ್ತೆ, ಪೈನ್ ಬೇರೆ ಇದೆ. ಅದು ಏನ್ ಮಾಡ್ಬೇಕು ಮೇಡಮ್, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ ಮೇಡಮ್? ಸಿ ನೋಡಿ, ನಿಮ್ಮ ಹೆಸರು ಏನಂತ ಹೇಳಿದ್ರಿ? ಯೋಗೀಶ್ ಮೇಡಮ್. ಯೋಗೀಶ್ ಅವರೇ, ಈಗ ಏನ್ ಆಲ್ರೆಡಿ ಆಪರೇಟ್ ಮಾಡಿದಿರಾ, ಏಜ್ ಎಷ್ಟಿದೆ ನಿಮಗೆ? 35 ಮೇಡಮ್. ಓಕೆ, ಮಾಡಿಸ್ಕೊಂಡು ಎಷ್ಟು ದಿವಸ ಆಯ್ತು ಸರ್ಜರಿ? ಸರ್ಜರಿ ಮಾಡಿಸಿ ಅವಲೇ 2 ವರ್ಷ ಮೇಲಾಯ್ತು. ಓಕೆ, ಸೊ 35 ಚೆನ್ನಾಗಿತ್ತು. ಹೌದು ಹೌದು, ಯಾಕಂದ್ರೆ ಈಗ ಮಾಡಿಸಿ ಒಂದ್ 6 ತಿಂಗಳು 3 ತಿಂಗಳು ಅಥವಾ 1 ವರ್ಷ ಕೆಲವರಿಗೆ ಸ್ವಲ್ಪ ಪರವಾಗಿಲ್ಲ, ನೋವು ಕಡಿಮೆ ಆದಂಗ ಅನ್ಸುತ್ತೆ, ತೊಂದ್ರೆ ಇಲ್ಲ. ಯಾಕಂದ್ರೆ ಆ ಒಂದು ಒತ್ತಡ ಜಾಸ್ತಿ ಆಗಿರೋದ್ರಿಂದ ನಾವೇನ ತೆಗ್ದಿರ್ತೀರಾ, ಹಾಗಾಗಿ ನಿಮ್ಗೆ ಒಂದ್ ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಟ್ ಈಗ ಪಕ್ಕ ಪಕ್ಕದಲ್ಲಿರುವಂತ ರಕ್ತನಾಳಗಳ ಶಕ್ತಿನೂ ಕಳ್ಕೊಂಡಾಗ, ಮತ್ತು ನಾವು ಒಂದು ವೇನ್ನ ಎರಡು ವೇನ್ನ ಈ ತರ ಎಲ್ಲೆಲ್ಲಿ ಎಫೆಕ್ಟ್ ಆಗಿದೆ ಅಲ್ಲಿ ನೀವು ತೆಗಿತಾ ಹೋಗಬಹುದು, ಬಟ್ ಅದ್ರದ್ದು ಒತ್ತಡ ಇನ್ನೊಂದು ಅಕ್ಕ ಪಕ್ಕದಲ್ಲಿರೋ ಇನ್ನೊಂದು ರಕ್ತನಾಳಗಳಿಗೆ ಕೂಡ ಖಂಡಿತವಾಗ್ಲೂ ಒತ್ತಡ ಬೀಳುವಂತದ್ದು. ಸೊ ಹಾಗಾಗಿ ಈಗ ಮತ್ತೆ ಪುನಃ ನಿಮ್ಗೆ ಅದನ್ನು ಸ್ವಲ್ಪ ಸ್ವಲ್ಪ ಈಗ ಜಾಸ್ತಿ ಆಗಿರೋದ್ರಿಂದ ಈಗ ಮತ್ತೆ ಪುನಃ ಜಾಸ್ತಿ ಆಗಿದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ರಿಲೀಫ್ ಯಾಕೆ ಅನ್ಸುತ್ತೆ ಅಂದ್ರೆ, ಈಗ ಸಣ್ಣ ಪುಟ್ಟ ಸಮಸ್ಯೆ ಅದು ಇನ್ನೂ ಜಾಸ್ತಿ ಆಗಿರೋದಿಲ್ಲ, ಸೊ ಹಾಗಾಗಿ ಸ್ವಲ್ಪ ನೋವು ಕೂಡ ಕಮ್ಮಿ ಕಾಣುತ್ತೆ. ಈಗ ಬೇರೆ ಅಕ್ಕಪಕ್ಕದಲ್ಲಿ ಪುನಃ ಜಾಸ್ತಿ ಆಯ್ತು ಅಂದಾಗ ಮತ್ತೆ ತಿರ್ಗಾ ನೀವು ಅದೇ ರೀತಿನೇ ಆಗ್ತಾ ಇದೆ, ಮತ್ತೆ ಅಲ್ಸರ್ ಆಗ್ತಾ ಇದೆ ಅಂತ ಹೇಳ್ತಿದೀರಾ, ಹುಣ್ಣು ಕೂಡ ಆಗ್ತಾ ಇದೆ ಅಂತಾನು ಹೇಳ್ತಾ ಇದ್ದೀರಾ. ಅದು ಹಳೆ ಕಾಯಿಲೆ ಇರೋದ್ರಿಂದ ಇದು ವೆರಿಕೋಸ್ ವೇನ್ಸ್ ನಿಮಗೆ ತುಂಬಾ ವರ್ಷಗಳಿಂದ. ಸೊ ಆಲ್ರೆಡಿ ಅಲ್ಸರ್ ಸ್ಟೇಜ್ ಅಲ್ಲಿ ಬಂದಾಗ ನೀವು ಆಪರೇಟ್ ಮಾಡಿದ್ರೆ 2 ವರ್ಷ ಹಿಂದೆ ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ಸ್ತು ಮೇಡಮ್, ಮತ್ತೆ ಪುನಃ ಅಲ್ಸರ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ಅದೇ ಜಾಗದಲ್ಲೇ ಮತ್ ಪುನಃ ಬರ್ತಾ ಇದೆ ಅಂದ್ರೆ ಇನ್ನೊಂದ್ ಇನ್ನೊಂದು ವೇನ್ಸ್ ಗೆ ಎಫೆಕ್ಟ್ ಆದಂಗೆಲ್ಲ ಮತ್ತೆ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಹಾಗಂತ ಈಗ ಆಪರೇಟ್ ಮಾಡ್ಕೊಳ್ಳೋದು ಕೂಡ ನೀವು ಯೋಚನೆ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಈಗ ಕಾಲಲ್ಲಿ ಶಕ್ತಿನೇ ಪೂರ್ತಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸಾಕಷ್ಟು ಜನ ಈಗ ಆಪರೇಟ್ ಮಾಡಿದ ನಂತರ ಮುಂಚೆಷ್ಟು ನಮ್ಗೆ ಶಕ್ತಿ ಕಾಣ್ತಾ ಇಲ್ಲ ಅನ್ನೋರು ಇದಾರೆ, ಅಥವಾ ಸ್ವಲ್ಪ ಜನ ಆರಾಮಾಗಿ ಇದೀವಿ ಅನ್ನೋರು ಇದಾರೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ದೇಹಕ್ಕೆ ಅನುಗುಣವಾಗಿ ನಮ್ಮ ದೇಹದ ಒತ್ತಡ, ನಮ್ಮ ದೇಹದ ಕೆಲಸ, ನಮ್ಮ ಒಂದು ಜೀವನ ಶೈಲಿ, ನಮ್ಮ ಬಾಡಿ ಸ್ಪಂದಿಸೋ ಶಕ್ತಿ ಎಲ್ಲಾರ್ದು ಬೇರೆ ರೀತಿನೇ ಇರುತ್ತೆ. ಸೊ ಹಾಗಾಗಿ ಒಂದ್ ಟೈಮ್ ನೀವು ಮಾಡಿದ್ರು ಈಗ ಮತ್ ಪುನಃ ಅಲ್ಲೇ ಬರ್ತಾ ಇದೆ ಅಂತ ಏನ್ ಹೇಳ್ತಾ ಇದ್ದೀರಾ, ಖಂಡಿತವಾಗ್ಲೂ. ಸೊ ಅದು ವೆರಿಕೋಸ್ ವೇನ್ಸ್ ಇಂದಾನೇ ಅದು ಅಲ್ಸರ್ ಸ್ಟೇಜ್ ಗೆ ಹೋಗುವಂತೆಲ್ಲ ನಾವು 4th ಸ್ಟೇಜ್ ಅಲ್ಲಿ ನೋಡ್ತೀವಿ ಅಲ್ಸರ್ಸ್ ಎಲ್ಲ. ಸೊ ಈ ಹಂತದಲ್ಲಿ ನೀವು ಹೋಮಿಯೋಪತಿ ಈಗ ನೀವು ಶುರು ಮಾಡ್ಕೊಂಡಾಗ ಆಲ್ರೆಡಿ ಕಾಯಿಲೆ 4ನೇ ಹಂತಕ್ಕೆ ತಲುಪಿದೆ, ಆಲ್ರೆಡಿ ಒಂದ್ಸತಿ ಆಪರೇಟ್ ಮಾಡಿದೀವಿ, ಆ ವೇನ್ ಕೂಡ ತೆಗ್ದಿರುವಂತ ಶಕ್ತಿನೂ ಕಡಿಮೆ ಆಗಿರುತ್ತೆ, ಮತ್ತೆ ಅಕ್ಕಪಕ್ಕದಲ್ಲಿ ವೇನ್ಸ್ ಕೂಡ ವೀಕ್ ಆಗಿದೆ, ಪುನಃ ಅಲ್ಲಿನೂ ಮತ್ತೆ 4th ಹಂತಕ್ಕೆ ಅಂದಾಗ ಡೆಫಿನೆಟ್ಲಿ ಅದ್ ಏನಾಗ್ತಾ ಇರುತ್ತೆ, ನಿಮ್ಗೆ ರಿಕವರಿ ಆಗೋದಕ್ಕೆ ಟೈಮ್ ಬೇಕೇ ಬೇಕಾಗತ್ತೆ. ಯಾವುದೇ ನೀವು ಸಿಸ್ಟಮ್ ಆಫ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಆಲ್ರೆಡಿ ಈ ಹಂತಕ್ಕೆ ತಲುಪಿದಾಗ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ಕಾಲಾವಕಾಶ ಬೇಕಿರುತ್ತೆ, ಯಾಕಂದ್ರೆ ಇವೆಲ್ಲ ಜೀವನ ಪರ್ಯಂತ ಇರುವಂತದ್ದು ದೀರ್ಘಕಾಲ ಇರುವಂತ ಕಾಯಿಲೆಗಳಲ್ಲಿ ಒಂದು ಸಮಸ್ಯೆ ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ಕೊಡ್ಲೇಬೇಕಾಗತ್ತೆ. ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಈಗ ಮತ್ತೆ ಪುನಃ ನಿಮ್ಮ ಇನ್ನು 35 ವರ್ಷ ಅಂತಂದ್ರೆ ಡೆಫಿನೆಟ್ಲಿ ಯೋಚನೆ ಮಾಡ್ಬೇಕಾಗತ್ತೆ, ಇನ್ನು ತುಂಬಾ ವರ್ಷ ನೀವು ಜೀವನ ನಡೆಸಬೇಕಾಗಿರುವಂತದ್ದು ಆರೋಗ್ಯ. ಸೊ ಆದಷ್ಟು ಪದೇ ಪದೇ ಕೂಡ ಆಪರೇಟ್ ಮಾಡೋದ್ರಲ್ಲಿ ಕೂಡ ಖಂಡಿತವಾಗ್ಲೂ ಅಷ್ಟು ಮಟ್ಟಿಗೆ ಸೂಕ್ತ ಅಲ್ಲ. ವೈದ್ಯರು ಕೂಡ ನಿಮ್ಗೆ ತಿಳಿಸಿರ್ತಾರೆ ಈಗ್ಲೇ ಬೇಡ, ಒಂದ್ ಸ್ವಲ್ಪ ದಿವಸ ವೇಟ್ ಮಾಡೋಣ, ಅಥವಾ ಸರ್ಜರಿ ಈಗ್ಲೇ ಬೇಡ ಅಂತಾನು ಡಾಕ್ಟರ್ ಕೂಡ ನಿಮ್ಗೆ ಆಲ್ರೆಡಿ ಆಪರೇಟ್ ಮಾಡಿರುವಂತ ಕೂಡ ತಿಳಿಸಿರ್ತಾರೆ ಒಳ್ಳೆ ರೀತಿಯಲ್ಲಿ. ಬಟ್ ಆದ್ರೂ ಕೂಡ ಸ್ವಲ್ಪ ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡ್ಕೊಳ್ಳಿ, ಯಾವ ಕಾರಣಕ್ಕೆ ಬರ್ತಿದೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಸೊ ಈಗ ಆಲ್ರೆಡಿ ನೀವು ಹೋಮಿಯೋಪತಿ ತಗೊಳ್ತಿದ್ರು ಕೂಡ ಖಂಡಿತ ಒಳ್ಳೇದು, ಅಥವಾ ಇನ್ನಷ್ಟು ನಿಮಗೆ ಎಫೆಕ್ಟಿವ್ ಬೇಕು ಅಂದಾಗ ಅದು ನಾವು ಕೂಡ ಚೆಕ್ ಮಾಡ್ಬೇಕಾಗತ್ತೆ ಯಾವ ಹಂತದಲ್ಲಿ, ಮತ್ತು ನಿಮ್ಮ ಒಂದು ಬಾಡಿ ರೆಸ್ಪಾನ್ಸ್ ಕೂಡ ಹೇಗಿರುತ್ತೆ, ಡೀಟೇಲ್ ಕೇಸ್ ಹಿಸ್ಟ್ರಿ ತಗೊಳ್ಬೇಕಾಗತ್ತೆ. ಹೋಮಿಯೋಪತಿ ಅನ್ನೋದು ತುಂಬಾ ಡೀಟೇಲ್ ಆಗಿ ನಾವು ಬೇಕಾಗತ್ತೆ, ಯಾಕಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಎಮೋಷನಲ್ ಫ್ಯಾಕ್ಟರ್ಸ್ ಇದೆಲ್ಲ ಸೇರಿ ಔಷಧಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಕೊಟ್ಟಾಗ ಮಾತ್ರ ಅದರ ಉಪಯೋಗ ನಿಮ್ಗೆ ಸಿಗುವಂತದ್ದು. ಸೊ ಹಾಗಾಗಿ ಡೀಟೇಲ್ ಸ್ಟಡಿ ಮಾಡಿದ ನಂತರನೇ, ನಾವು ಕೇಸ್ ಸ್ಟಡಿ ಮಾಡಿದ ನಂತರನೇ ನಿಮ್ಗೆ ಔಷಧಕ್ಕೆ ಅನುಕೂಲ ಆಗತ್ತೆ. ಸೊ ನಿಮ್ಗೆ ಆತರ ಏನಾದ್ರೂ ಇನ್ನೂ ನಿಮಗೆ ಏನಾದ್ರೂ ಸಹಾಯ ಅಂದ್ರೆ ಖಂಡಿತವಾಗ್ಲೂ ಬಂದು ಭೇಟಿ ಆಗಬಹುದು. ಸೊ ನಮ್ಮ ಕಡೆಯಿಂದ ಎಷ್ಟು ಮಟ್ಟಿಗೆ ಅನುಕೂಲ ಮಾಡಬಹುದು ಅದನ್ನ ತಿಳಿಸ್ಕೊಡ್ತೀವಿ. ಹಾಗೆ ಅಲ್ಸರ್ ಏನಿದೆ ಅದನ್ನ ಸ್ವಲ್ಪ ಮಟ್ಟಿಗೆ ನೀವು ಮೇನ್ ಹೈಜಿನಿಕ್ ಮೆಷರ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಹೈಜಿನಿಕ್ ಮೆಷರ್ಸ್ ಅಂತಂದ್ರೆ ಸ್ವಲ್ಪ ಅದನ್ನ ಕ್ಲೀನ್ ಆಗಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಅದನ್ನ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು, ಇನ್ಫೆಕ್ಷನ್ ಆಗ್ಲಿದ್ದಂಗೆ ನೋಡ್ಕೊಳ್ಳುವಂಥದ್ದು, ಉಗ್ರೆಲ್ಲ ಹಾಕಿ ಕೆರಿಬಾರ್ದು. ಸೊ ಈ ತರ ಒಂದ್ ಸ್ವಲ್ಪ ಹೈಜೀನ್ ಆಗಿ ನೋಡ್ಕೊಳ್ಳಿ. ಸೊ ಆದಷ್ಟು ಮಲಗಬೇಕಾದ ಕಾಲು ಎತ್ತರದಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ತುಂಬಾ ನಿಂತ್ಕೊಂಡು ಆತರ ಏನಾದ್ರೂ ಸ್ವಲ್ಪ ಕೆಲಸ ಇದ್ದಲ್ಲಿ ಸ್ವಲ್ಪ ಪೊಸಿಷನ್ಸ್ ಪೋಸ್ಚರ್ಸ್ ನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೂಡ ನೀವು ತಗೊಂಡಲ್ಲಿ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕೂಡ ಕಾಣ್ಕೊಳ್ಬಹುದು. ಮತ್ತೆ ಸರ್ಜರಿಗೆ ಹೋಗುವಂಥದ್ದು, ಮತ್ತೆ ಬೇರೆ ರೀತಿ ನರಗಳಿಗೆ ರಕ್ತನಾಳಗಳಿಗೆ ಎಫೆಕ್ಟ್ ಆಗುವಂಥದ್ದು ನಾವು ಆದಷ್ಟು ತಡಿಬಹುದು.
ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇದ್ರುವಂತ ಪ್ಲೇಸ್ನಲ್ಲಿ ಬಂದು ಮಾತನಾಡಿ. ಆ್ಯಂಡ್ ಇವತ್ತೇನು ಕಾರ್ಯಕ್ರಮದಲ್ಲಿ ಒಂದು ವೆರಿಕೋಸ್ ವೇನ್ ಅಂದರೆ ಉಬ್ಬಿದ ರಕ್ತನಾಳಗಳು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ದೀವಿ. ಸೊ ಇದು ಒಂದೇ ಹೆಲ್ತ್ ಇಶ್ಯೂಸ್ ಅಲ್ಲ, ಬೇರೆ ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ನ ನೀವೇನಾದ್ರು ಮಾಡ್ತಾ ಇದ್ರು, ಸಮಸ್ಯೆ ಅನ್ನೋದು ಇನಿಷಿಯಲ್ ಸ್ಟೇಜ್ ಅಲ್ಲಿರುವಾಗಲೇ ನಮ್ಮ ವೈದ್ಯ ಶಾಲೆಯಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ಇನ್ನೂ ಒಂದು ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ ಹಾಗೆ ಮಲ್ಲೇಶ್ವರಂನಲ್ಲಿದೆ. ಇವನ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಜಿಲ್ಲೆ ಹೀಗೆ ನಾನಾ ಭಾಗದಲ್ಲಿ ಒಂದು ಶಾಖೆ ಇರೋದ್ರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ತದನಂತರ ನೀವು ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಾಗ ಡಾಕ್ಟರ್ ಒಟ್ಟಿಗೆ ಫೇಸ್ ಟು ಫೇಸ್ ಮಾತಾಡಿ ನಿಮ್ಮ ಒಂದು ಸಮಸ್ಯೆಗೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಮ್ಯಾಮ್, ಈಗ ವೆರಿಕೋಸ್ ವೇನ್ಗೆ ಒಂದು ಕಾರಣಗಳನ್ನ ತಾವು ತಿಳಿಸ್ತಾ ಇದ್ರಿ, ಅಂದ್ರೆ ವೆರಿಕೋಸ್ ವೇನ್ ಅಲ್ಲಿ ಎಷ್ಟು ತರಹದ ಒಂದು ಲಕ್ಷಣಗಳು ಅಂತ ನೋಡೋದಾದ್ರೆ ಯಾವ ರೀತಿಯಾದ ಲಕ್ಷಣಗಳು ಕಂಡು ಬಂದಾಗ ಇದು ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ? ಸಿ, ಯೂಶಲಿ ನಾವು ಲಕ್ಷಣಗಳಂತ ಹೇಳಿದಾಗ ಎಲ್ಲಾ ಪೇಷಂಟ್ಗೂ ಒಂದೇ ರೀತಿ ಲಕ್ಷಣಗಳಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಈಗ ಯಾವ್ರವರ ಒಂದು ಬಾಡಿಯ ಒಂದು ಲೈಫ್ ಸ್ಟೈಲ್ ಮೇಲೆನೂ ಡಿಪೆಂಡ್ ಇರುತ್ತೆ ಅಂತ ನಾನು ಹೇಳಿದೆ. ಯಾವ ಕಾರಣಕ್ಕೆ ಬರುತ್ತೆ, ನಿಂತ್ಕೊಂಡಿರುವಂತವ್ರಿಗೆ ಜಾಸ್ತಿ ನೋಡ್ತೀವಿ ಅಂತ ಹೇಳಿದ್ವಿ, ಒಂದೇ ಕಡೆ ಕುತ್ಕೊಳ್ಳೋಂಥವ್ರಿಗೆ ಜಾಸ್ತಿ ನೋಡ್ತೀವಿ, ಎಸ್ಪೆಷಲಿ ಈ ಸ್ಟ್ಯಾಂಡಿಂಗ್ ಪ್ರೊಫೆಷನ್ಸ್ ವರ್ಕ್ ಮಾಡೋಂಥವ್ರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡ್ತೇವೆ. ಹಾಗೆ ಒಬೆಸಿಟಿ ಅಂತ ಹೇಳಿದೆ, ಹಾಗೆ ಏಜ್ ಫ್ಯಾಕ್ಟರ್, ಏಜ್ ಕೂಡ ಒಂದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತ. ಈಗ ಏಜ್ ಅಂದ ತಕ್ಷಣಕ್ಕೆ ಎಲ್ಲರಿಗೂ ಗೊತ್ತಿರುವಂತದೆ, ಈಗ ಎಲ್ಲಾನು ಓಲ್ಡ್ ಏಜ್ ಅಲ್ಲೇ ಬರ್ತಾ ಇಲ್ಲ, ಅರ್ಲಿ ಏಜ್ ಅಲ್ಲಿ ಕೂಡ ಜಾಸ್ತಿ ಪ್ರಾಬ್ಲಮ್ಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ನಾವು ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ದಲೇ ಇರಬಹುದು, ಅಥವಾ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಪ್ರಾಪರ್ ನ್ಯೂಟ್ರಿಷಿಯಸ್ ಫುಡ್ ಸಿಗ್ತಾ ಇಲ್ದಲೇ ಕಾರಣಕ್ಕಾಗಿರಬಹುದು, ಅಂಡ್ ಹಾರ್ಮೋನ್ಸ್ಗಳು ವ್ಯತ್ಯಾಸಗಳು ಬೇಗ ಚೇಂಜಸ್ ನಮ್ಮ ಬಾಡಿಯಲ್ಲಿ ನೋಡ್ತಾ ಇದ್ದೀವಿ. ಕೆಲವು ಮೆಡಿಕೇಶನ್, ಈ ಕಾಂಟ್ರಸೆಪ್ಟಿವ್ ಪಿಲ್ಸ್ ಆಗಿರ್ಬೋದು, ಹಾರ್ಮೋನ್ ಪಿಲ್ಸ್ಗಳು, ಮಾತ್ರೆಗಳು ತುಂಬಾ ಹೆಣ್ಮಕ್ಳು ಸೇವಂಥದ್ದು, ಇದರಿಂದ ಕೂಡ ಹಾರ್ಮೋನ್ಸ್ ಥೆರಪಿಯಿಂದ ಕೂಡ ಏನಾಗ್ತಾ ಇದೆ, ಡೆಫಿನೆಟ್ಲಿ ವೇನ್ಸ್ನ ಒಂದು ಎಫೆಕ್ಟ್ ಆಗ್ತಾ ಇರುವಂಥದ್ದು, ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ತಾ ಇದೆ. ಹುಟ್ಟು ನಿಲ್ಲೋ ಅಂತ ವಯಸ್ಸು ಹತ್ರ ಬಂದಂಗೆ ಮೆನೋಪಾಸ್ ಏಜ್ ಗ್ರೂಪ್ ಹೇಳ್ತೀವಿ, ಎಲ್ಡರ್ಲಿ ಪೀಪಲ್ ಆಫ್ಟರ್ 45-50 ಇಯರ್ಸ್ ಅಲ್ಲಿ ಕೂಡ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, ಈ ಮುಟ್ಟು ನಿಲ್ಲುವಂತ ವಯಸ್ಸಲ್ಲಿ ಕೂಡ ಏನಾಗ್ತಾ ಇದೆ, ಎಷ್ಟೋ ಜನದ್ರಲ್ಲಿ ಈ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ತಾ ಇದೆ ಬಿಕಾಸ್ ಆಫ್ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು. ಹಾಗೆ ಪ್ರೆಗ್ನೆನ್ಸಿಯಲ್ಲಿ ನೋಡುವಂಥದ್ದಲ್ಲಿ ಕೂಡ ನಾವು ನೋಡುವಂಥದ್ದು, ಫೀಮೇಲ್ಸ್ ಅಲ್ಲಿ ಅತಿ ಹೆಚ್ಚು ಜನದಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ನಾರ್ಮಲ್ ಪ್ರೋಸೆಸ್, ಪ್ರತಿಯೊಬ್ಬರಲ್ಲಿ ಕೂಡ ಆಗ್ಬೇಕಾಗಿರುವಂಥದ್ದು. ಬಟ್ ಹಾಗಂತ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ವೆರಿಕೋಸ್ ವೇನ್ಸ್ ಬರ್ತಾ ಇಲ್ಲ, ಕೆಲವರಿಗೆ ಬರ್ತಾ ಇದೆ, ಕೆಲವರಿಗೆ ಬರ್ತಾ ಇಲ್ಲ. ಅಗೇನ್ ಅದಕ್ಕೆ ನಾವು ಟೆಂಡೆನ್ಸಿ ಯಾರಲ್ಲಿ ಇರುತ್ತೆ, ಕಾರಣಕ್ಕೆ ಅವ್ರಿಗೆ ಬರ್ತಾ ಇದೆ, ವಾಟ್ ಫ್ಲಕ್ಚುಯೇಷನ್ಸ್ ಅವ್ರ ಬಾಡಿಯಲ್ಲಿ ಆಗ್ತಿದೆ, ಅವ್ರ ಫಿಸಿಕಲ್ ಆಕ್ಟಿವಿಟಿ ಹೇಗಿತ್ತು, ಅವ್ರ ಒಬೆಸಿಟಿ ಕಾರಣದಿಂದನ ಅಥವಾ ಏನು, ಮತ್ತೆ ಪುನಃ ನಾವು ಅದನ್ನ ರೂಲ್ ಔಟ್ ಮಾಡ್ಬೇಕಾಗತ್ತೆ. ಸೊ ಈ ತರ ಪ್ರೆಗ್ನೆನ್ಸಿಯಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು, ಹಾರ್ಮೋನ್ಸ್ ಮುಟ್ಟು ವಯಸ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಒಬೆಸಿಟಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಅತಿ ಹೆಚ್ಚು ಫೀಮೇಲ್ಸ್ ಅಲ್ಲಿ ಹಾರ್ಮೋನ್ ಪಿಲ್ಸ್ಗಳು, ಕಾಂಟ್ರಸೆಪ್ಟಿವ್ ಪಿಲ್ಸ್ ಆಗಿರ್ಬೋದು, ಹಾರ್ಮೋನಲ್ ಟ್ರೀಟ್ಮೆಂಟ್ಸ್, ಥೆರಪಿಗಳು ತುಂಬಾ ತಗೊಂಡಿರುವಂತರಲ್ಲಾಗಿರ್ಬೋದು ಪಿಲ್ಸ್ಗಳು, ಇದರಿಂದ ಕೂಡ ಸಾಕಷ್ಟು ಜನ ಇದೆ. ಸೊ ಏಜ್ ಫ್ಯಾಕ್ಟರ್ ಅಂತ ಹೇಳಿದಾಗ ಆಫ್ಟರ್ ಪ್ರತಿಯೊಂದು ಕಾಯಿಲೆಗಳು ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂತದ್ರಲ್ಲಿ ಈ ವೆರಿಕೋಸ್ ವೇನ್ಸ್ ಕೂಡ ಆಫ್ಟರ್ ಏಜ್ ಅಲ್ಲಿ ವೇನ್ಸ್ ನ ಎಲಾಸ್ಟಿಸಿಟಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಆ ವೇನ್ಸ್ ವ್ಯಾಲ್ವ್ಸ್ ಶಕ್ತಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಇದರಿಂದ ಏಜ್ ನಂತರ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಅರ್ಲಿ ಏಜ್ ಅಲ್ಲಿ ಮೇನ್ ಆಗಿ ಬರ್ತಾ ಇದೆ ಅಂದ್ರೆ ಒಂದು ಕಾರಣ ನಾವು ಅವ್ರ ಲೈಫ್ ಆಗುತ್ತೆ, ಹಾಗೆ ಅವರ ವೇಟ್ ನೋಡ್ಬೇಕಾಗತ್ತೆ, ಹಾಗೆ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದೆಯಾ, ಹಿಸ್ಟ್ರಿ ಇದೆಯಾ, ಅನುವಂಶಿಕತವಾಗಿ ಅವರಲ್ಲಿ ಏನಾದ್ರೂ ಕಂಡಿದ್ಯಾ, ಈ ಫ್ಯಾಕ್ಟರ್ಸ್ನ ನೋಡ್ಕೊಂಡೇ ನಾವು ಅವರಿಗೆ ಒಂದು ಟ್ರೀಟ್ಮೆಂಟ್ ಪ್ರೊಸೀಡ್ ಮಾಡಬೇಕಾಗತ್ತೆ. ಮ್ಯಾಮ್, ಈಗ ಒಂದು ವೆರಿಕೋಸ್ ವೇನ್ ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಲ್ಲಿ ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ಈಗಾಗಲೇ ಒಂದು ನಮ್ಮ ವೈದ್ಯಶಾಲೆಯಲ್ಲಿ ತುಂಬಾ ಜನ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ ಕೂಡ. ಸೊ ಇಂತಹ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಇರುವಂತವ್ರಿಗೆ ಒಂದು ಟ್ರೀಟ್ಮೆಂಟ್ ವೈಸ್ ಅಂತ ಬಂದಾಗ ಈ ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನಗಳ ಕಾಲನೇ ತಗೊಳ್ಬೇಕಾಗುತ್ತೆ ಅನ್ನುವಂಥದ್ದು ಏನಾದರೂ ಇದೆಯಾ? ಸಿ, ಯಾವುದೇ ಒಂದು ಕಾಯಿಲೆ ಆಗಲಿ ಒಂದು ಡ್ಯೂರೇಷನ್ ಫಿಕ್ಸ್ಡ್ ಅನ್ನೋದು ಖಂಡಿತವಾಗ್ಲೂ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಡಾಕ್ಟರ್ಸ್ ನಾವು ಹೇಳಿದ್ರು ಕೂಡ ಕೆಲವೊಮ್ಮೆ ಪೇಷಂಟ್ಸ್ ರೆಸ್ಪಾನ್ಸ್ ಕೂಡ ವೇರಿಯೇಷನ್ಸ್ ಆಗ್ತಾ ಇರೋವಂಥದ್ದು ನಾವು ಸಾಕಷ್ಟು ಜನರಲ್ಲಿ ನೋಡ್ತಾ ಇರ್ತೀವಿ. ಬಟ್ ಆಸ್ ಅನ್ ಓವರ್ಆಲ್ ಇವು ಕ್ರಾನಿಕ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ಕೂಡ ಪೇಷಂಟ್ಸ್ ತಗೊಳ್ಳುತ್ತೆ. ಕೆಲವು ಹಂತದಲ್ಲಿ ತುಂಬಾನೇ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಇಟ್ಲಿ ಕೆಲವೊಮ್ಮೆ ತಿಳಿಸ್ಕೊಡ್ಬೋದು. ಬಟ್ ತುಂಬಾ ಜನ ನಮ್ಮ ಕ್ಲಿನಿಕ್ಸ್ ಅಲ್ಲಿ ಬರ್ತಾ ಇರುವಂತವ್ರಿಗೆ ವಿತೌಟ್ ಶಸ್ತ್ರಚಿಕಿತ್ಸೆ, ವಿತೌಟ್ ಆಪರೇಷನ್ ಇಲ್ಲದ ಹಾಗೆ ಒಂದು ಚಿಕಿತ್ಸೆ ಕೊಡ್ಲಾಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ತುಂಬಾ ಪೇಷಂಟ್ಸ್ ಇದರಿಂದ ಬೆನಿಫಿಟ್ ಪಡ್ಕೊಳ್ತಾ ಇದ್ದಾರೆ. ಸೊ ಆ ತರ ಪೇಷಂಟ್ಸ್ ಏನೇ ಒಂದು ಸಮಸ್ಯೆ ಇದ್ರು ಕೂಡ, ಈಗ ಕಾಲರ್ಸ್ ಕೂಡ ಹೇಳಿದ್ರು ಕೆಲವರಿಗೆ ಶಸ್ತ್ರಚಿಕಿತ್ಸೆ ಬೇಡ, ನಮಗೆ ಅದೊಂದು ಭಯ ಇದೆ, ಅಥವಾ ನಮಗೆ ಶಸ್ತ್ರಚಿಕಿತ್ಸೆ ಇಷ್ಟ ಇಲ್ಲ ಅನ್ನೋರು ಇರ್ತಾರೆ. ಕೆಲವ್ರು ಮಾಡಿಸಿದೀವಿ ಮೇಡಮ್, ಮತ್ ಪುನಃ ಅದೇ ರೀತಿ ಅದೇ ಜಾಗದಲ್ಲಿ ತೊಂದರೆ ಆಗ್ತಾ ಇದೆ, ಪುನಃ ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ, ಕೆಲವರಿಗೆ ಮತ್ ಪುನಃ ಬೇಡ ಅನ್ನೋಂಥವ್ರು ಇರ್ತಾರೆ, ಅಥವಾ ಮಾಡಿದ್ರು ಮತ್ತೆ ಇದೇ ರೀತಿ ಆಗ್ತಾನೆ ಇದ್ರೆ ಪದೇ ಪದೇ
ಶಕ್ತಿ ಕೂಡ ಕಾಲಲ್ಲಿ ಇರೋದಿಲ್ಲ ಮತ್ತೆ ಮತ್ತೆ ಮಾಡಿಸ್ಕೊಳ್ಳೋದಕ್ಕೆ ಕೂಡ. ಆ ತರ ಇರೋರು ಇರ್ತಾರೆ, ಕೆಲವರು ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಬಂದು ತೋರಿಸ್ಕೊಳ್ಳೋಂಥವ್ರು ಇರ್ತಾರೆ. ಪ್ರತಿಯೊಬ್ಬರು ವೇರಿಯೇಷನ್ ಸ್ಟೇಜಸ್ ಅಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರ ಲೈಫ್ ಸ್ಟೈಲ್ ಕೂಡ ಒಂದೇ ಇರೋದಿಲ್ಲ. ಕೆಲವ್ರು ನಿಂತ್ಕೊಂಡು ಕೆಲಸ ಇದ್ದೇ ಇರುತ್ತೆ, ಕೆಲವ್ರು ಕುತ್ಕೊಂಡು ಕೆಲಸ ಇದ್ದೇ ಇರುತ್ತೆ, ಕೆಲವ್ರು ಹೌಸ್ ವೈಫ್ಸ್ ಇರ್ತಾರೆ, ಕೆಲವ್ರು ಒಬೆಸಿಟಿ ಇರ್ತಾರೆ, ಕೆಲವ್ರದ್ದು ಏಜ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಈ ತರ ಕಾರಣಗಳು ಕೂಡ ಲೈಫ್ ಸ್ಟೈಲ್ ಕೂಡ ಇದ್ದೇ ಇರುತ್ತೆ. ಎಲ್ಲಾರ್ದು ಒಂದೇ ರೀತಿ ಇಲ್ಲದ ಕಾರಣ ಕೂಡ ನಮ್ಮಲ್ಲಿ ಪೇಷಂಟ್ಸ್ ಕೂಡ ರೆಸ್ಪಾನ್ಸ್ ಕೂಡ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ, ಕಾಲಾವಕಾಶ ಕೂಡ ಬೇಕಾಗಿರುತ್ತೆ. ಬಟ್ ಹಾಗಂತ ಖಂಡಿತವಾಗ್ಲೂ ಭಯಪಡೋ ಅವಶ್ಯಕತೆ ಇಲ್ಲ. ಸಿಂಪ್ಟಮ್ಸ್ ಕಡಿಮೆ ಆಗೋ ಜೊತೆಗೆ ಅವರಲ್ಲಿ ಆಗ್ತಿರೋಂಥ ದುಷ್ಪರಿಣಾಮಗಳನ್ನ ಕೂಡ ತಡೆ ಹಿಡಿಯೋದಕ್ಕೆ ಕೂಡ ಔಷಧಿ ಇರುತ್ತೆ. ಸೊ ಕಾಂಪ್ಲಿಕೇಶನ್ಸ್ನ ಕೂಡ ತಡೆ ಹಿಡಿಬೇಕು, ಯಾವ ಹಂತದಲ್ಲಿ ಬರ್ತಾ ಇದ್ದಾರೆ ಅನ್ನೋದು ನೋಡ್ಕೊಳ್ಬೇಕು. ಹಾಗೆ ಅವರ ಲಕ್ಷಣಗಳ ಒಂದು ಮಟ್ಟಿಗೆ ಅವ್ರಿಗೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅವರ ಒಂದು ಲೈಫ್ ಸ್ಟೈಲ್ನ ಕೂಡ ನಡೆಸ್ಕೋಬಹುದು. ಒಂದು ನೋವುಗಳು ಸಫರಿಂಗ್ಸ್ನ ಕಡಿಮೆ ಮಾಡ್ಕೊಂಡು ಅವರು ಲೈಫ್ನ ಕಂಟಿನ್ಯೂ ಮಾಡ್ಕೊಳ್ಬಹುದು. ಆ ರೀತಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಅವರಲ್ಲಿ ಪೇಷಂಟ್ಗೆ ಈಗ ಆಲ್ರೆಡಿ ಸಿಗ್ತಾ ಇರೋದ್ರಿಂದ ತೊಂದರೆ ಇಲ್ಲ. ಸೊ ಇದಕ್ಕೆ ಮೇನ್ ಸಿಂಪ್ಟಮ್ಸ್ ಅಂತ ಬಂದಾಗ ಡೆಫಿನೆಟ್ಲಿ, ಯಾಕಂದ್ರೆ ಸಾಕಷ್ಟು ಜನಕ್ಕೆ ಸಿಂಪ್ಟಮ್ಸ್ ಇಲ್ಲ ಬಟ್ ಹಾಗಂತ ಟ್ರೀಟ್ಮೆಂಟ್ ತಗೊಳ್ಬೇಕಾ ತಗೋಬಾರ್ದ ಅನ್ನೋದು ಕೂಡ ಒಂದು ಗೊಂದಲ ಇರುತ್ತೆ. ಬಟ್ ತುಂಬಾ ಮಟ್ಟಿಗೆ ನಾವು ನೋಡೋಂಥದ್ದಾದ್ರೆ ವೆರಿಕೋಸ್ ವೇನ್ಸ್ ಪೇಷಂಟ್ಸ್ಗೆ ಸಿಂಪ್ಟಮ್ಸ್ ಕಡಿಮೆನೇ ಇರುತ್ತೆ. ಸೊ ಕೆಲವರಿಗೆ ಸಿಂಪ್ಟಮ್ಸೇ ಇರೋದಿಲ್ಲ ಅಂತ ಹೇಳ್ತೀವಿ. ಬಟ್ ಸಿಂಪ್ಟಮ್ಸ್ ನೋಡೋಂಥದ್ದಾದ್ರೆ ಕೆಲವರಿಗೆ ತುಂಬಾ ಸಿವಿಯರ್ ಪೇನ್ ಬರುತ್ತೆ, ಎಸ್ಪೆಷಲಿ ನೈಟಲ್ಲಿ ಮಲ್ಕೊಂಡ್ರೆ ನಮಗೆ ಹಾಗಾಗಿ ಕಾಲು ಇಟ್ಕೊಂಡ್ಬಿಡುತ್ತೆ, ಕಾಲು ಎಳಿದುತ್ತೆ, ಸೆಳೆತ ಬರುತ್ತೆ, ಕ್ರ್ಯಾಂಪ್ಸ್ ಬರುತ್ತೆ, ಹಂಗೆ ಹಿಡ್ಕೊಂಡ್ಬಿಡುತ್ತೆ ಮೇಡಮ್. ತುಂಬಾ ನಿಲ್ಲಕ್ಕಾಗಲ್ಲ, ತುಂಬಾ ಹೊತ್ತು ಕುತ್ಕೊಳಕ್ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಕುತ್ಕೊಂಡ್ರೂ ಆಗಲ್ಲ, ಹಾಫ್ ಅನ್ ಅವರ್ ಕುತ್ಕೊಂಡ್ರೂ ಆಗಲ್ಲ, ಒಂದ್ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ನಡೆದ್ರೂ ಆಗ್ತಾ ಇಲ್ಲ, ಕುತ್ಕೋಬೇಕು, ರೆಸ್ಟ್ ಮಾಡ್ಬೇಕು, ಮತ್ ಪುನಃ ನಾವು ಹೋಗ್ಬೇಕು, ಈ ತರ ನಾವು ಕಂಟಿನ್ಯೂ ವರ್ಕ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಅಂತ ಹೇಳ್ತಾರೆ. ತುಂಬಾ ಪೇನ್ ಬರ್ತಾ ಇರುತ್ತೆ, ಜೋಮು ತುಂಬುವಂಥದ್ದು ಕೂಡ ನಾವು ನೋಡ್ತೇವೆ. ಈಗ ಎಷ್ಟೋ ಪೇಷಂಟ್ಸ್ ನಾವು ನೋಡ್ತೀವಿ, ಕಾಲೇ ಜೋಮ್ ಬರುತ್ತೆ. ಸೊ ಕೆಳಗಡೆ ಒಂದು ಹಾಫ್ ಅನ್ ಅವರ್ ಕುತ್ಕೊಂಡ್ರು ಸಡನ್ ಜೋಮ್ ಬಂದ್ಬಿಡತ್ತೆ, ಮತ್ತೆ ಪೊಸಿಷನ್ಸ್ ಚೇಂಜ್ ಮಾಡ್ಬೇಕಿರುತ್ತೆ, ಈ ತರ ಜೋಮ್ ಬರುವಂತದನ್ನು ಕೂಡ ನಾವು ನೋಡ್ತೀವಿ. ಸೊ ಯಾವಾಗ ಪೇನ್ ಬರುತ್ತೆ, ಜೋಮ್ ಬರುತ್ತೆ, ಎಳತಾ ಬರುತ್ತೆ ಅಂತ ಹೇಳ್ತಾರೆ. ಸೊ ಜೊತೆಗೆ ಇನ್ನು ಕೆಲವರಿಗೆ ಕಾಲಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ. ಈಗ ಸ್ವೆಲ್ಲಿಂಗ್ ಅನ್ನೋದು ಬಿಕಾಸ್ ನಾವು ಬ್ಲಡ್ ಸರ್ಕ್ಯುಲೇಷನ್ ಆಗ್ದಲ್ಲೇ ಏನಾಗುತ್ತೆ, ಕಾಲಲ್ಲೇ ಅಗೇನ್ಸ್ಟ್ ಗ್ರಾವಿಟಿ ಆ ಬ್ಲಡ್ ಮತ್ತೆ ನೀರ್ ವಾಟರ್ ಅಂಶ ಏನಾಗುತ್ತೆ ಕೆಳಗಡೆ ಕಾಲಲ್ಲೇ ಸ್ಟಾಕ್ ಆಗ್ತಾ ಉಳ್ಕೊಳ್ಳೋದ್ರಿಂದ ಸ್ವೆಲ್ಲಿಂಗ್ ಆಗುತ್ತೆ. ಈಗ ಒಂದ್ ಸ್ವಲ್ಪ ಜರ್ನಿ ಮಾಡ್ಬಿಟ್ರೆ ಸ್ವೆಲ್ಲಿಂಗ್ ಆಗುತ್ತೆ, ಒಂದ್ ಕುತ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ಹೊತ್ತು ಕಾಲು ಕುತ್ಕೊಂಡ್ಬಿಟ್ರೆ ಸ್ವೆಲ್ಲಿಂಗ್ ಆಗುತ್ತೆ, ನಿಂತ್ಕೊಂಡ್ಬಿಟ್ರೆ ಸ್ವೆಲ್ಲಿಂಗ್ ಆಗುತ್ತೆ. ಸೊ ಆ ಟೈಮಲ್ಲಿ ಆದಷ್ಟು ಅವ್ರು ಮಲಗ್ಬಿಟ್ಟು ಕಾಲು ಸ್ವಲ್ಪ ಎತ್ತರದಲ್ಲಿ ಇಟ್ಕೊಂಡು ಅಥವಾ ಏನಾದರೂ ಕುತ್ಕೊಂಡಾಗ ಸ್ವಲ್ಪ ಕೆಳಗಡೆ ಸ್ಟೂಲ್ ಆ ಥರ ಇಟ್ಕೊಂಡಾಗ ಒಂದು ಸ್ವಲ್ಪ ಹೈಟಲ್ಲಿ ಇಟ್ಕೊಳ್ಳೋದು ಕಾಲನ್ನ ಮಾಡಬೇಕಾಗತ್ತೆ. ಈ ಥರ ಸ್ವಲ್ಪ ಸ್ವೆಲ್ಲಿಂಗ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಇನ್ನು ಕೆಲವರಿಗೆ ನಾವು ನೋಡೋಂಥದ್ದಾದರೆ, ಸೊ ಈ ಕೆಲವರಿಗೆ ಸ್ವೆಲ್ಲಿಂಗ್ ಜೊತೆಗೆ ಹಳ್ಳನೂ ಬೆಳುತ್ತೆ, ಪಿಟ್ ಹೇಳ್ತೀವಿ, ಪ್ರೆಸ್ ಮಾಡೋ ಕೆಲವು ಫಿಟ್ಟಿಂಗ್ ಆಗುತ್ತೆ, ಆ ಥರ ಒಂದು ಸಿಂಪ್ಟಮ್ ಕೂಡ ನೋಡ್ತೇವೆ. ಸೊ ಇನ್ನು ಕೆಲವರಿಗೆ ನವೆ ಆಗಬಹುದು, ಎಸ್ಪೆಷಲಿ ವೆರಿಕೋಸ್ ಎಕ್ಸಿಮಾ ಪೇಷಂಟ್ಸ್ಗೆ. ಈಗ ಯಾವಾಗ ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಕಾಲು ಕಪ್ ಆಗ್ತಾ ಇದೆ, ಇಚ್ಚಿಂಗ್ ಆಗ್ತಾ ಇದೆ, ಡ್ರೈನೆಸ್ ಆಗ್ತಾ ಇದೆ, ಕೆಲವು ಸ್ಕಿನ್ ಸ್ವಲ್ಪ ಎರಪ್ಷನ್ಸ್ ತರ ಆಗ್ತಾ ಇದೆ, ಕೆಲವರಿಗೆ ಚಿಕ್ಕ ಚಿಕ್ಕ ಗುಳ್ಳೆಗಳು ತರ ಆಗ್ತಾ ಇರುತ್ತೆ, ಕೆಲವರಿಗೆ ತುಂಬಾ ಡ್ರೈ ಸ್ಕಿನ್ ಆಗಿ ಆಗಿರುತ್ತೆ. ಸೊ ಈ ತರ ಒಂದು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಬಿಕಾಸ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗ್ಲಿದ್ದಂಗೆ ಏನಾಗುತ್ತೆ, ಆ ಅಶುದ್ಧ ರಕ್ತ ಅಲ್ಲೇ ಉಳ್ಕೊಂಡು ಉಳ್ಕೊಂಡು ಇನ್ಫೆಕ್ಷನ್ಸ್ ಆಗಬಹುದು. ಸೊ ಈ ತರ ಕೂಡ ಆಗೋ ಚಾನ್ಸಸ್ ಇರುತ್ತೆ ಕೆಲವರಿಗೆ ಎಕ್ಸಿಮಾ ಅಂತ ಹೇಳ್ತೀವಿ. ಕೆಲವರು ಸ್ಕಿನ್ ಕಪ್ ಆಗಿದೆ ಅಂತನ್ಬಿಟ್ಟು ಸಾಕಷ್ಟು ಸ್ಕಿನ್ ಆಯಿಂಟ್ಮೆಂಟ್ಸು, ಸ್ಕಿನ್ಗೆ ತಕ್ಕಾಗಿ ಚಿಕಿತ್ಸೆಗಳು, ಟ್ರೀಟ್ಮೆಂಟ್ಗಳು ಸಾಕಷ್ಟು ವರ್ಷಗಳು ಮಾಡ್ತಾ ಇರ್ತಾರೆ, ಬಟ್ ಪುನಃ ಪುನಃ ಅದು ಸ್ಕಿನ್ ಅದೇ ರೀತಿ ಕಪ್ಪು ಆಗ್ತಾನೆ ಇದೆ, ಮತ್ತೆ ಮತ್ತೆ ಕಪ್ಪು ಜಾಸ್ತಿ ಆಗ್ತಾನೆ ಇದೆ, ಸ್ವಲ್ಪ ಕಡಿಮೆ ಅನ್ಸುತ್ತೆ ಮತ್ತೆ ಜಾಸ್ತಿ ಆಗ್ತಾನೆ ಇದೆ, ಸ್ಪ್ರೆಡ್ ಆಗ್ತಾನೆ ಇದೆ ಅಂದಾಗ ಡೆಫಿನೆಟ್ಲಿ ಅದು ಸ್ಕಿನ್ಗೆ ಒಂದೇ ಅಲ್ಲ ರಿಲೇಟೆಡು, ಬ್ಲಡ್ ಸರ್ಕ್ಯುಲೇಷನ್ನ ಕೂಡ ನಾವು ಇಂಪ್ರೂವ್ ಮಾಡಿಕೊಂಡ್ರೆ ಮಾತ್ರ ಆ ಸ್ಕಿನ್ ಪ್ರಾಬ್ಲಮ್ನ ನಾವು ಕಡಿಮೆ ಮಾಡ್ಕೊಳ್ಬೋದು. ಸೊ ಈ ಥರ ಒಂದು ಸರ್ಕ್ಯುಲೇಷನಿಂದ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ಗೆ. ಕೆಲವರಿಗೆ ನೋಡುವಂಥದ್ದಾದರೆ ಕೆಲವರಿಗೆ ಕಾಲು ಭಾರ ಅನಿಸುತ್ತೆ, ಸಿ ಕಾಲು ಹೆವಿನೆಸ್ ಅನಿಸುತ್ತೆ, ಒಂಥರ ಏನೋ ಮರಗಟ್ಟಂಗೆ ಅನಿಸುತ್ತೆ, ಕಾಲು ಹೆವಿ ಭಾರ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಇನ್ನು ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಜೊತೆಗೆ ಬ್ಲಡ್ ಬರುವಂಥದ್ದು ಕೆಲವರಿಗೆ, ಸೊ ಈ ಬ್ಲೀಡಿಂಗ್ ಆಗಬಹುದು, ವ್ಯಾರಿಸಿಸ್ ಅಂತ ಏನು ಹೇಳ್ತೀವಿ, ಈ ವ್ಯಾರಿಕೋಸ್ ವೇನ್ಸಿಂದ ಕೆಲವು ಸ್ಮಾಲ್ ಸ್ಮಾಲ್ ವೇನ್ಸ್ ಏನಿರುತ್ತೆ ಕೆಳಗಡೆ, ಜಸ್ಟ್ ಪ್ರೆಷರ್ ಜಾಸ್ತಿ ಆದಾಗ ಬರ್ಸ್ಟ್ ಆಗ್ಬೋದು, ಆ ವ್ಯಾರಿಸಿಸ್ ಬರ್ಸ್ಟ್ ಆಗಿ ಓಪನ್ ಆಗಿ ಬ್ಲೀಡಿಂಗ್ ಆಗ್ಬೋದು. ಈ ಬ್ಲೀಡಿಂಗ್ ಆದರೂ ಕೂಡ ಕೆಲವರಿಗೆ ಪೇನೇ ಇರೋದಿಲ್ಲ, ಅಷ್ಟು ಮಟ್ಟಿಗೆ ಪೇನ್ಲೆಸ್ ಕೂಡ ಇರುತ್ತೆ ಕೆಲವರಿಗೆ. ಸೊ ಕೆಲವರಿಗೆ ಪಕ್ಕದವರು ಗಮನಕ್ಕೆ ಬಂದು ಅವ್ರು ಹೇಳಿರ್ತಾರೆ ಈ ತರ ಬ್ಲೀಡಿಂಗ್ ಕಾಲು ಅಲ್ಲೇ ಆಗ್ತಾ ಇದೆ ಅಂತ. ಸೊ ಆ ತರ ಪೇಷಂಟ್ಗೆ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಆಗ್ತಿರೋದು ಕೂಡ ಗೊತ್ತೇ ಆಗ್ತಿರೋದಿಲ್ಲ, ಬಟ್ ಬ್ಲೀಡಿಂಗ್ ಫ್ರಮ್ ದ ವ್ಯಾರಿಸಿಸ್ ಕೂಡ ಒನ್ ಆಫ್ ದಿ ಸಿಂಪ್ಟಮ್ ಆಗಿ ಅಥವಾ ಸ್ವಲ್ಪ ಜಾಸ್ತಿ ಸ್ಟೇಜಸ್ ಎಲ್ಲ ಆದಂಗೆಲ್ಲ ನಾವು ನೋಡ್ತಾ ಹೋಗ್ಬೋದು. ಸೊ ಇನ್ನೂ ಕೆಲವರಿಗೆ ನಾವು ನೋಡ್ತಾ ಹೋಗುವಂತದ್ರೆ ಅಲ್ಸರ್ ಕೂಡ ಒನ್ ಆಫ್ ದಿ ಸಿಂಪ್ಟಮ್. ಕೆಲವರಿಗೆ ತೊಂದರೆ ಏನು ಜಾಸ್ತಿ ಆಗಿರೋದಿಲ್ಲ, ಬಟ್ ಅಲ್ಸರ್ ಸ್ಟೇಜಸ್ ಅಲ್ಲಿ ನೋಡಿದಾಗ ತೊಂದರೆ ಕಾಣಿಸ್ಕೊಳ್ತಾ ಇರುತ್ತೆ. ಹುಣ್ಣಾದಾಗ ಉರಿ ಆಗೋದು, ನೋವು ಆಗೋದು, ಬರ್ನಿಂಗ್ ಅಂತ ಏನು ಹೇಳ್ತೀವಿ,
ಕೆಲವರಿಗೆ ಚುಚ್ಚದಂಗೆ ಸುತ್ತು ಈ ತರ ಆಗುವಂತದ್ದು ಕೂಡ ನಾವು ನೋಡ್ತೇವೆ. ಸೊ ಅಲ್ಸರ್ ಸ್ಟೇಜಸ್ ಅಲ್ಲಿ ಕೂಡ ಕೆಲವರಿಗೆ ತುಂಬಾ ಸಿವಿಯರ್ ಪೇನ್ಫುಲ್ ಕಂಡೀಷನ್, ಬರ್ನಿಂಗ್, ಇಚ್ಚಿಂಗ್ ಕೂಡ ಕಾಣಬಹುದು. ಸೊ ಈ ಅಲ್ಸರ್ ಅಗೇನ್ ಒಣಗುತ್ತೆ ಮತ್ತೆ ಬರುತ್ತೆ ಅಂತ ಹೇಳ್ತಿರ್ತಾರೆ. ಕೆಲವರು ಒಣಗ್ತಾನೆ ಇಲ್ಲ, ಸ್ವಲ್ಪ ಆಯಿಂಟ್ಮೆಂಟ್ಸ್ ಗಳು ಅಥವಾ ಮೆಡಿಸಿನ್ಸ್ ಗಳು ತಗೊಂಡಾಗ ಒಂದ್ ಸ್ವಲ್ಪ ಒಣಗ್ತಾ ಇದೆ ಮೇಡಮ್, ಮತ್ತೆ ಪುನಃ ಬರ್ತಾ ಇದೆ. ಸೊ ಈ ತರ ಕೆಲವರು ಅಲ್ಸರ್ ಬರೋದು ಹೋಗೋದು ಈ ತರ ಫ್ಲಕ್ಚುಯೇಷನ್ಸ್ ಆಗ್ತಾನೆ ಇರುತ್ತೆ. ಸೊ ಈ ಕೆಲವರಿಗೆ ಬೇಗ ಬಂದ್ರು ಇಯರ್ಸ್ ಟುಗೆದರ್ ಅಂದ್ರೆ ಒಂದ್ ವರ್ಷ ಆಯ್ತು, ಎರಡು ಮೂರು ಐದು ವರ್ಷ ನಮ್ಗೆ ಆ ಹುಣ್ಣು ಒಣಗ್ತಾನೆ ಇಲ್ಲ, ಜಾಸ್ತಿ ಆಗ್ತಾನೆ ಇದೆ, ಸ್ಪ್ರೆಡ್ ಆಗ್ತಾನೆ ಇದೆ. ಮುಂಚೊಂದು ಸ್ವಲ್ಪ ಚಿಕ್ಕದ್ರಾಗ ಪಿಂಪಲ್ ತರ ಕಾಣ್ತು, ಸ್ವಲ್ಪ ಆಯ್ತು, ಈಗ ಮತ್ತೆ ಮತ್ತೆ ಅದು ಸ್ಪ್ರೆಡ್ ಆಗಿ ಜಾಸ್ತಿನೇ ಹೋಯ್ತು ಅಂತ ಕೂಡ ಹೇಳ್ತಾರೆ. ಈ ತರ ಒಂದು ಹಂತ ಹಂತವಾಗಿ ನಾವು ಸಿಂಪ್ಟಮ್ಸ್ ನ ನೋಡ್ಕೊಳ್ತಾ ಹೋಗುವಂಥದ್ದು, ಎಲ್ಲಾರ್ಗೂ ಒಂದೇ ಪ್ರೆಸೆಂಟೇಷನ್ ಕಾಣೋದಿಲ್ಲ, ಎಲ್ಲಾರ್ಗೂ ಒಂದೇ ಸಿಂಪ್ಟಮ್ಯಾಟಿಕ್ ಮ್ಯಾನಿಫೆಸ್ಟೇಷನ್ ಕಾಣೋದಿಲ್ಲ. ಅವ್ರವ್ರ ದೇಹಕ್ಕೆ ಅನುಗುಣವಾಗಿನೇ ಅವ್ರವ್ರ ಸಿಂಪ್ಟಮ್ಸ್ ನ ನೋಡ್ಲಾಗತ್ತೆ, ಅವ್ರವ್ರ ಬಾಡಿಗೆ ತಕ್ಕ ಹಾಗೆ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಅವ್ರವ್ರ ದೇಹದ ಅನುಗುಣವಾಗಿನೇ ಕೊಡಬೇಕಾಗುತ್ತೆ. ಎಸ್ ಮ್ಯಾಮ್, ಮತ್ತೊಬ್ರು ಕಾಲರ್ ಇದ್ದಾರೆ ಮ್ಯಾಮ್, ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ, ಮಾತನ್ನ ಮುಂದುವರ್ಸೋಣ. ಹಲೋ, ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು ತಿಳಿಸಿ. ನಮ್ಮ ಹೆಸರು ಜಯಪ್ಪ ಅಂತ. ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್ ಅವ್ರೆ, ಏನಾಗ್ತಿದೆ ಅಂದ್ರೆ ಡೈಲಿ ಒಂದ್ ಸ್ವಲ್ಪ ಒಂದು ಟ್ರೈನಿಂಗ್ ಹೋಗಿದ್ವಿ, ಅಲ್ಲಿ ಜರ್ನಿ ಮಾಡಿದ್ವಿ, ಅವಾಗಿಂದ ಅಲರ್ಜಿ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಡೈಲಿ ಯಾವಾಗ್ಲಾರು ಏನಾರು ಊಟ ಮಾಡಿದಾಗ ಅದ್ ಯಾವ ತರ ಅಂತ ಗೊತ್ತಿಲ್ಲ, ಮತ್ತೆ ಜರ್ನಿ ಮಾಡಿದಾಗ ಅಲರ್ಜಿ ಬರ್ತದೆ. ಏನು ಏನ್ ತೊಂದ್ರೆ ಆಗ್ತಿದೆ? ಅಲರ್ಜಿ ಅಂದ್ರೆ ಯಾವ ರೀತಿ ಆಗ್ತಿದೆ ಅಂದ್ರೆ, ಜಸ್ಟ್ ಅಂದ್ರೆ ಗುಳ್ಳೆ ಬರ್ತದೆ. ಗುಳ್ಳೆನಾ ಅಥವಾ ಏನ್ ತರ, ಎಲ್ಲಿ ಬರುತ್ತೆ ಗುಳ್ಳೆಗಳು? ಒಂದೇ ಗುಳ್ಳೆನಾ ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳು ಬಾಡಿಯಲ್ಲಿ ಬರುತ್ತಾ? ತುಂಬಾ ತುಂಬಾ, ಒಂದ್ ಐದರಿಂದ ಹತ್ತು ಗುಳ್ಳೆ ತರತಾಗದು. ಎನಿ ಪ್ಲೇಸ್, ಎನಿ ಪ್ಲೇಸ್ ಅಲ್ಲಿ ಬರ್ತಾ ಇದೆ. ಏನ್ ಪೇನ್ಫುಲ್ ಇರುತ್ತಾ, ಪಿಂಪಲ್ ತರ ಬರುತ್ತಾ, ಪಸ್ ಬರುತ್ತಾ, ಇನ್ಫೆಕ್ಟ್ ಆಗುತ್ತಾ, ಪೇನ್ ಇರುತ್ತಾ, ಏನಾಗುತ್ತೆ? ಇಲ್ಲ, ಪೇನ್ ಏನು ಬರ್ಲಿಕ್ಕಿಲ್ಲ, ಗುಳ್ಳೆ ಬರುತ್ತದೆ ಮತ್ತೆ ದದ್ದು ತರ ಬರುತ್ತಾ? ಈಗ ಸೊಳ್ಳೆ ಕಚ್ಚಿದ್ರೆ ದಪ್ಪಾಗಿ ರಾಶಸ್ ಆಗುತ್ತಲ್ಲ, ದದ್ದು ತರ ಆ ತರ ಬರುತ್ತಾ? ಅದನ್ನ ನಾವು ರಾಶಸ್ ಅಂತ ಹೇಳ್ತೀವಿ. ಸೊ ರಾಶಸ್ ಅಂದ್ರೆ ಈಗ ಕೆಂಪು ಅಂದ್ರೆ ರೆಡ್ಡಿಶ್ ರಾಶಸ್ ತರ ಆಗತ್ತೆ, ಕೆಂಪ್ ಕೆಂಪು ತರ ಗುಳ್ಳೆಗಳ ತರ ಅಂದ್ರೆ ಅದನ್ನ ನಾವು ಅಂತ ಹೇಳ್ತೀವಿ ಜನರಲಿ. ಈಗ ಸೊಳ್ಳೆ ಕಚ್ಚಿದ್ರೆ ದಪ್ಪ ಹೇಗಾಗತ್ತೆ, ಒಂದ್ ಸ್ವಲ್ಪ ಆ ತರ ದಪ್ಪ ದಪ್ಪ ರಾಶಸ್ ಬರುತ್ತೆ. ಅಲರ್ಜಿಕ್ ಟೆಂಡೆನ್ಸಿ ಇಂದನೂ ಬರುತ್ತೆ, ಅದು ಅಲರ್ಜಿಕ್ ರಿಯಾಕ್ಷನ್ಸ್ ಇಂದ ನಮ್ಮ ಬಾಡಿಯಲ್ಲಿ ಈ ತರ ಕೆಲವು ಪದಾರ್ಥಗಳಿಗೆ ಸೆನ್ಸಿಟಿವ್ ಆದಾಗ, ನಮ್ಮ ಬಾಡಿಯ ಸೂಕ್ಷ್ಮತನ ಆದಾಗ ಕೆಲವು ಅಲರ್ಜಿಕ್ ಪದಾರ್ಥಗಳು, ಕೆಲವು ಫುಡ್ಡು, ಕೆಲವು ಟೈಮ್ ವಾಟರ್ ಚೇಂಜು, ಕೆಲವು ಟೈಮು ಗಾಳಿಯಿಂದ ವ್ಯತ್ಯಾಸ, ಡಸ್ಟ್ ಇಂದ ಕೂಡ ಕೆಲವರಿಗೆ ಈ ತರ ಒಂದು ವ್ಯತ್ಯಾಸ ಕಾಣುವಂಥದ್ದು ನಾವು ನೋಡ್ತೀವಿ. ಇದನ್ನ ಅರ್ಟಿಕೇರಿಯಾ ಅಂತ ಕೂಡ ನಾವು ಹೇಳ್ತೀವಿ. ಬಟ್ ಕನ್ಫರ್ಮೇಶನ್ ನಿಮ್ಗೆ ಆ ತರ ಬಂದಾಗ ಒಂದು ಫೋಟೋ ತಕೊಂಡು ಬಂದು ಕೂಡ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬಂದ್ ಒನ್ ಅವರ್ ಗೆ ಹೋಗ್ಬಿಡುತ್ತೆ ಅಂತ ಹೇಳ್ತೀರಾ, ಅದನ್ನ ನಾವು ಯಾವ ತರ ಇದೆ ಅದು ಮ್ಯಾನಿಫೆಸ್ಟೇಷನ್ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಬಟ್ ಡೆಫಿನೆಟ್ಲಿ ನೀವು ಹೇಳಿರೋ ಸಿಂಪ್ಟಮು, ಕೆಲವು ನೀವು ಒನ್ ಅವರ್ ಬಂದು ಹೋಗ್ಬಿಡುತ್ತೆ, ರೆಡ್ಡಿಶ್ ತರ ಇರುತ್ತೆ, ಈಗ ಆ ತರ ರಾಶಸ್ ತರ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಇದು ಅಲರ್ಜಿ ತರ ಆಗ್ತಾ ಇದೆ, ಮೇ ಬಿ ಇದು ಅರ್ಟಿಕೇರಿಯಾ ಇರುತ್ತೆ. ಬಟ್ ಅದನ್ನ ಕೂಡ ಸಾಕಷ್ಟು ಸ್ಕಿನ್ ಡಿಸೀಸಸ್ ನೋಡ್ತೀವಿ ನಾವು, ಸಾಕಷ್ಟು ಸ್ಕಿನ್ ಅಲರ್ಜೀಸ್ ನೋಡ್ತಾ ಹೋಗೋದ್ರಿಂದ, ಸೊ ಅದನ್ನ ನಾವು ಎಕ್ಸಾಕ್ಟ್ಲಿ ಅದೇನಾ ಅನ್ನೋದಕ್ಕೆ ಕನ್ಫರ್ಮೇಶನ್ ಕೂಡ ಮಾಡಬೇಕು, ಕೂಡ ನಾವು ಕೂಡ ನಿಮ್ಮನ್ನು ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಇದೆ ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ. ಅದ್ರ ತಕ್ಕಾಗೆ ಮೆಡಿಕೇಶನ್ಸ್ ಇರುತ್ತೆ. ಹೋಮಿಯೋಪತಿಯಲ್ಲಿ ಎಲ್ಲ ರೀತಿಯಾದಂತ ಅಲರ್ಜಿಗಳಿಗೆ ಆಗಿರ್ಬೋದು, ರೆಸ್ಪಿರೇಟರಿ ಅಲರ್ಜಿ ಆಗಿರ್ಬೋದು, ಸ್ಕಿನ್ ಅಲರ್ಜಿ ಆಗಿರ್ಬೋದು, ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಇರುವಂತದ್ದು. ಸೊ ನಿಮ್ಗೆ ಆ ತರ ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ಬಂದು ಭೇಟಿ ಆಗಬಹುದು, ಅದಕ್ಕೆ ತಕ್ಕಾಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ಲಾಗತ್ತೆ, ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಮಾತಮ್ಮ ಹೆಸರು ತಿಳಿಸಿ. ಹಲೋ, ನಮಸ್ತೆ ಮಾತಮ್ಮ ಹೆಸರು. ನಮ್ಮ ಹೆಸರು ಪ್ರೇಮಾ ಅಂತ. ಪ್ರೇಮ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ, ಹಲೋ, ಹೇಳಿಮ್ಮ. ನಮಸ್ತೆ ಪ್ರೇಮ ಅವರೇ, ಏನ್ ಸಮಸ್ಯೆ ಇದೆ? ಡಾಕ್ಟರ್, ಈಗ ನಾವು ವೆರಿಕೋಸ್ ಬಗ್ಗೆ ನೋಡ್ತಾ ಇದೀವಿ ಟಿವಿ ನಲ್ಲಿ. ಓಕೆ, ಹೌದು. ನಮ್ ಬ್ರದರ್ ಗೆ ಇದು ವೆರಿಕೋಸ್ ಅಂತ ಲೈಕ್ 3 months ಬ್ಯಾಕ್ ನಮ್ ಡಾಕ್ಟರ್ ಹೇಳಿದ್ರು. ದಿಸ್ ಇಸ್ ಬಿಕಾಸ್ ಆಫ್ ಸ್ಮೋಕಿಂಗ್ ಇಂದ ಬರುತ್ತಾ ಇಲ್ಲ ಹೇಗೆ ಬರುತ್ತೆ ಅಂತ. ಅವನ್ಗೆ ಚಿಕ್ಕ ಚಿಕ್ಕದಾಗ ಡಾಟ್ ಇದೆ, ಡಾಟ್ಸ್ ಇದೆ ಕಾಲಲ್ಲಿ, ಡಾಟ್ಸ್ ಇದೆ. ಡಾಟ್ಸ್ ಅಂದ್ರೆ ಏನು? ಕಪ್ಪ ಕಲರ್ ಇದೆಯಾ? ಯಾವ ತರ ಇದೆ? ಕಪ್ಪ ಕಲರ್ ಅಲ್ಲಿ ಇದ್ದಿದ್ರಿಂದ ನಾವು ಡಾಕ್ಟರ್ ನಮ್ಗೆ ಹೇಳುದು ಈ ತರ ಇವ್ರಿಗೆ ವೆರಿಕೋಸ್ ಇದೆ ಅಂತ ಹೇಳುದು. ನಾನೀಗ ಟೀಮ್ ಓಕೆ ಅಂತ ಹೇಳಿದ್ರು. ಅದು ಬಿಕಾಸ್ ಆಫ್ ಸ್ಮೋಕಿಂಗ್ ಇಂದಾನೇ ಅದು ಹಾಗ ಸ್ಮೋಕಿಂಗ್ ಬಿಡಬೇಕು ಅಂತ ಹೇಳಿದ್ರು. ಅದನ್ನೇ ಜಸ್ಟ್ ಕೇಳೋಣ ನಿಮ್ಗೆ, ಸ್ಮೋಕಿಂಗ್ ಇಂದಾನು ತುಂಬಾ ಸೀರಿಯಸ್ ಆಯ್ತು ಅಂತ. ಓಕೆ ಮಸಿ, ಡೆಫಿನೆಟ್ಲಿ ನೋಡ್ರಿ ಹೇಳ್ದೆ.
ಲೈಫ್ ಸ್ಟೈಲ್ ಇಲ್ಲ. ಹಲೋ, ಅವ್ರು ಏನ್ ವರ್ಕ್ ಮಾಡ್ತಾರಮ್ಮ? ತುಂಬಾ ನಿಂತ್ಕೊಂಡ್ ಏನಾದ್ರು ವರ್ಕ್ ಮಾಡ್ತಾರ ಅಥವಾ ಏನ್ ವರ್ಕ್ ಇದೆ? ನಿಂತ್ಕೊಂಡ್ ಜಾಸ್ತಿ ಕೆಲಸ ಮಾಡ್ತಾರೆ. ಓಕೆ, ಡೆಫಿನೆಟ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ಲೈಫ್ ಸ್ಟೈಲ್ ಕೂಡ ಒಂದು ಕಾರಣ ಆಗ್ತಾ ಇದೆ, ಸ್ಮೋಕಿಂಗ್ ಕೂಡ ಒಂದು ಕಾರಣ ಆಗ್ತಾ ಇದೆ, ತುಂಬಾ ನಿಂತ್ಕೊಂಡ್ ಕೆಲಸ ಮಾಡೋದು ಈ ತರ ಮಾಡೋದ್ರಿಂದ ಕೂಡ ವೇರಿಯೇಷನ್ಸ್ ಆಗ್ತಾ ಇರತ್ತೆ. ಆದಷ್ಟು ಸ್ವಲ್ಪ ವೇರಿಯೇಷನ್ಸ್ ಚೇಂಜ್ ಮಾಡಕ್ ಹೇಳಿ, ವಾಕಿಂಗ್ ಡೈಲಿ ಅಭ್ಯಾಸ ಮಾಡ್ಕೊಳಕ್ ಹೇಳಿ. ಸೊ ಎವ್ರಿ ಡೇ ಅಟ್ ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಟು 45 minutes ಮಿನಿಮಮ್ ಆಫ್ ವಾಕಿಂಗ್ 45 minutes ಮಾಡಲೇಬೇಕಾಗತ್ತೆ. ಅವರು ನಾರ್ಮಲ್ ವಾಕಿಂಗ್ ಮಾಡಲಿ ಅವರು ಚೆನ್ನಾಗಿ, ಓ ಜಾಗಿಂಗ್ ಮಾಡೋದಂತೇನು ಅವಶ್ಯಕತೆ ಇಲ್ಲ, ನಾರ್ಮಲ್ ವಾಕಿಂಗ್ ಚೆನ್ನಾಗಿ ಮಾಡಬೇಕಾಗತ್ತೆ. ಸ್ವಲ್ಪ ಸ್ಪೀಡಲ್ಲಿ ವಾಕ್ ಮಾಡ್ಕೊಂಡು ಹೋದರೆ ಸಾಕು, ಮಲಗಬೇಕಾದಾಗ ಪ್ರತಿನಿತ್ಯ ಕಾಲಡಿಯಲ್ಲಿ ದಿಂಬಿಟ್ಕೊಂಡು ಕಾಲು ಸ್ವಲ್ಪ ಎತ್ತರ ಭಾಗದಲ್ಲಿ ಮಲ್ಕೊಳಕ್ ಹೇಳಿ. ತುಂಬಾ ಹಾಟ್ ವಾಟರ್ ಕೂಡ ಕಾಲಿಗೆ ಹಾಕೊಳ್ಳೋದು ಬೇಡ ಅವರು. ಸೊ ಆದಷ್ಟು ಬೇರೆ ಏನು ತೊಂದರೆ ಇಲ್ಲ. ಸೊ ಈಗ ಆಲ್ರೆಡಿ ವೆರಿಕೋಸ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಯಾವ ಹಂತದಲ್ಲಿ ಇದೆ ಅನ್ನೋದು ನೋಡಬೇಕಾಗತ್ತೆ. ಈಗ ಕಪ್ಪು ಮಚ್ಚೆಗಳು ಕೂಡ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ನೀವು ಏನಾದ್ರೂ ರಿಪೋರ್ಟ್ಸ್ ಮಾಡಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ರಿಪೋರ್ಟ್ಸ್ ತಗೊಂಡ್ ಬಂದು ಭೇಟಿಯಾಗಕ್ ಹೇಳಿ. ಈ ತರ ಒಂದು ಲೈಫ್ ಸ್ಟೈಲ್ ನ ಮಾಡ್ಕೊಳಕ್ ಹೇಳಿ. ಸ್ಮೋಕಿಂಗ್ ಕೂಡ ಆದಷ್ಟು ರೆಡ್ಯೂಸ್ ಮಾಡ್ಕೊಳ್ಳೋದು ಉತ್ತಮ. ಓನ್ಲಿ ವೇನ್ಸ್ ನಷ್ಟೇ ಎಫೆಕ್ಟ್ ಆಗಿದೆಯಾ ಅಥವಾ ವೇನ್ಸ್ ಅಷ್ಟೇ ತೊಂದರೆ ಆಗಿದ್ರೆ ತೊಂದರೆ ಇಲ್ಲ, ಬಟ್ ಆರ್ಟ್ರೀಸ್ಗೆ ಕೂಡ ಎಫೆಕ್ಟ್ ಆಗಿದೆಯಾ? ಸೊ ಆ ಆರ್ಟ್ರೀಸ್ಗೆ ಎಫೆಕ್ಟ್ ಶುದ್ಧ ರಕ್ತ ತಗೊಂಡ್ ಬರುವಂತದ್ದು, ಅದು ಮೇನ್ ಹಾರ್ಟ್ ಇಂದ ಕಾಲಿಗೆ. ಸೊ ಇದೆಫೆಕ್ಟ್ ಆದ್ರೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಯಾವ್ಯಾವ ಒಂದು ಆರ್ಟ್ರೀಸ್ ಅಲ್ಲಿ ಎಫೆಕ್ಟ್ ಆಗಿದೆಯಾ, ಜೊತೆಗೆ ವೇನ್ ಎಫೆಕ್ಟ್ ಆಗಿದೆಯಾ, ಯಾವ್ಯಾವ ಭಾಗದಲ್ಲಿ ಎಫೆಕ್ಟ್ ಆಗಿದೆ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ. ಜೊತೆಗೆ ಟ್ರೀಟ್ಮೆಂಟ್ ಕೂಡ ಆದಷ್ಟು ಬೇಗ ತಗೊಳ್ಳೋದು ಕೂಡ ಉತ್ತಮ. ಯಾಕಂದ್ರೆ ಆಲ್ರೆಡಿ ಕಪ್ಪು ಮಚ್ಚೆಗಳೆಲ್ಲ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ಅವರ ಲೈಫ್ ಸ್ಟೈಲ್ ಕೂಡ ಅದೇ ರೀತಿ ಇದೆ ನಿಂತ್ಕೊಂಡಂತ ಹೇಳ್ತಾ ಇದ್ದೀರಾ. ಲೈಫ್ ಸ್ಟೈಲು ಮತ್ತೆ ಸ್ಮೋಕಿಂಗು ಇವೆಲ್ಲ ಕಾರಣಗಳು ಸೇಲ್ದಾಗ ಕೂಡ ಬೇಗ ಬೇಗ ಪ್ರೋಗ್ರೆಸ್ ಆಗೋ ಸಾಧ್ಯತೆ ಇರುತ್ತೆ, ಬೇಗ ಬೇಗ ನೆಕ್ಸ್ಟ್ ಸ್ಟೇಜಸ್ಗೆ ಅದು ತಲುಪೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಅದನ್ನ ತಡೆ ಹಿಡ್ಕೊಂಡ್ರೆ ನೀವು ಈಗಿಂದನೇ ಸ್ವಲ್ಪ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡಿಕೊಂಡು ಪ್ರಾಪರ್ ಹೋಮಿಯೋಪತಿ ವೇಯಲ್ಲಿ ನಾವು ಟ್ರೀಟ್ಮೆಂಟ್ ನ ತಗೊಂಡಲ್ಲಿ ಖಂಡಿತವಾಗ್ಲೂ ಒಂದು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ, ಕಾಯಿಲೆ ಹೆಚ್ಚಿಸೋದನ್ನ ಕೂಡ ನಾವು ಔಷಧಿಯಿಂದ ತಡಿತಾ ಹೋಗ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮಾ. ಡಾಕ್ಟರ್ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಅಲ್ವಾ? ಸೊ ಇನ್ ಕೇಸ್ ಏನಾದ್ರೂ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕು ಅಥವಾ ಹೋಮಿಯೋಪತಿ ಟ್ರೀಟ್ಮೆಂಟ್ ಗೆ ಕನೆಕ್ಟ್ ಆಗಬೇಕು ಅನ್ಕೊಂಡಿದ್ದಲ್ಲಿ ಫಾರ್ ಮೋರ್ ಇನ್ಫಾರ್ಮೇಶನ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ನಂತರ ಭೇಟಿ ಕೊಡಿ. ನಿಮ್ಮ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇಲ್ದಿರುವಂತಹ ಪ್ಲೇಸ್ ನಲ್ಲಿ ಬಂದು ಮಾತನಾಡಿ. ಅಸ್ಮಮ್, ಈಗ ಒಂದು ಟ್ರೀಟ್ಮೆಂಟ್ ವೈಸ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ, ವೆರಿಕೋಸ್ ವೇನ್ ಗೆ ಯಾವ ರೀತಿಯಾದ ಒಂದು ಟ್ರೀಟ್ಮೆಂಟ್ ಅಂದ್ರೆ ನಮ್ಮ ವೈದ್ಯ ಶಾಲೆಯಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಇನ್ ಕೇಸ್ ಈಗ ನೀವಷ್ಟೇ ಹೇಳಿದಾಗೆ ನಾವು ತುಂಬಾ ಜನ ಪೇಷೆಂಟ್ ಗಳನ್ನ ನೋಡಬಹುದು, ವೆರಿಕೋಸ್ ವೇನ್ ಇರುವಂತವರು ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು, ವೆರಿಕೋಸ್ ವೇನ್ ಇರುವಂತಹ ಸಾಕಷ್ಟು ಜನರಲ್ಲಿ ಯಾವುದೇ ರೀತಿ ಪೇನ್ ಆಗಿರ್ಬೋದು ಅಥವಾ ನಮ್ನೇಸ್ ಆಗಿರ್ಬೋದು, ಸಾಕಷ್ಟು ಜನ ಏನು ಸಮಸ್ಯೆ ನನ್ಗೆ ಇಲ್ವಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ವಲ್ಲ, ಸೊ ಟ್ರೀಟ್ಮೆಂಟ್ ಏನಕ್ಕೆ ತಗೊಳ್ಬೇಕು ಅಂತ ನೆಗ್ಲೆಕ್ಟ್ ಮಾಡುವಂತದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ವೆರಿಕೋಸ್ ವೇನ್ ಸಮಸ್ಯೆಯಲ್ಲಿ ತೊಂದರೆಗಳು ಅಂತ ಹೇಳೋದಾದ್ರೆ, ಲೈಕ್ ಒಂದು ಕಾಂಪ್ಲಿಕೇಶನ್ ಅಂತ ನೋಡೋದಾದ್ರೆ ಯಾವ ರೀತಿಯಾದ ಸಮಸ್ಯೆಗಳನ್ನ ನೋಡಬಹುದು? ಎಸ್, ಯಾಕಂದ್ರೆ ಈಗ ಸಾಕಷ್ಟು ಜನರಲ್ಲಿ ನಾವು ನೋಡುವಂತದ್ದು, ತುಂಬಾ ಪೇಷಂಟ್ಸ್ ಅಲ್ಲಿ ನೋಡುವಂಥದ್ದು, ಒಂದು ಕಾಂಪ್ಲಿಕೇಶನ್ ಹಂತಕ್ಕೆ ತಲುಪದ ಮೇಲೆ ಅವ್ರ ಗಮನಕ್ಕೆ ತಗೊಳ್ಳೋಂಥದ್ದು. ಸೊ ಕೆಲವರು ಅರ್ಲಿ ಸ್ಟೇಜಸ್ ಅಲ್ಲಿ ಗಮನಕ್ಕೆ ತಗೊಳ್ಳೋಂಥವ್ರು ತುಂಬಾ ಕಡಿಮೆ. ಸೊ ಬಟ್ ಅರ್ಲಿ ಸ್ಟೇಜಸ್ ಅಲ್ಲಿ ಗಮನಕ್ಕೆ ತಗೊಂಡ್ರೆ ಮುಂದೆ ಆಗೋ ಕಾಂಪ್ಲಿಕೇಶನ್ಸ್ ನ ಖಂಡಿತವಾಗ್ಲೂ ತಡೆಯೋ ಚಾನ್ಸಸ್ ಜಾಸ್ತಿ ಮಟ್ಟಕ್ಕೆ ಇರುತ್ತೆ ಪರ್ಸೆಂಟೇಜ್ ಅಂತ ನಾವು ಹೇಳ್ತೀವಿ. ಬಟ್ ಕಾಂಪ್ಲಿಕೇಶನ್ಸ್ ಗೆ ತಲುಪಿ ನಾವು ಈಗ ನಾವು ಎಚ್ಚರಿಕೆ ತಗೊಳ್ಬೇಕು ಅಂತಂದಾಗ ಕಾಲಾವಕಾಶ ಕೂಡ ಬೇಕಾಗುತ್ತೆ, ದೀರ್ಘಕಾಲವಾಗಿನೇ ನಾವು ಕೂಡ ವೇಟ್ ಮಾಡಬೇಕು ಕಾಯಿಲೆ. ಯಾಕಂದ್ರೆ ಕಾಯಿಲೆ ಈಗ ಬೆಳ್ಕೋಬೇಕಾದಾಗ ಎಷ್ಟು ಟೈಮ್ ದೀರ್ಘಕಾಲವಾಗಿ ಬೆಳ್ಕೊಳುತ್ತೋ, ನಿಧಾನವಾಗಿ ಹಂತಂತವಾಗಿ ಬೆಳ್ಕೊಳುತ್ತೋ, ಟ್ರೀಟ್ಮೆಂಟ್ ಕೂಡ ನಾವು ಗ್ರಾಜುಯಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ತರ ಸ್ಟೆಪ್ ಬೈ ಸ್ಟೆಪ್ ನಾವು ಟ್ರೀಟ್ಮೆಂಟ್ ಕೊಟ್ಕೊಂಡ್ರೆ ಅವ್ರ ಬಾಡಿಯಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಚೇಂಜಸ್ ನಾವು ಕೊಡೋ ಚಾನ್ಸಸ್ ಇರುತ್ತೆ. ಈಗ ಎಷ್ಟೋ ಪೇಷಂಟ್ಸ್ ನಾವು ಹಂತ ಹಂತಗಳಲ್ಲಿ ಬರುವಂತವ್ರು ಇರ್ತಾರೆ, ಅದನ್ನೆಲ್ಲ ನಾವು ಪ್ರಾಪರ್ ಅನಲೈಸ್ ಮಾಡಿ ಅವ್ರ ಹಂತಕ್ಕೆ ಯಾವ ಹಂತದಲ್ಲಿ ಇದ್ದಾರೆ, ಯಾವ ಸ್ಟೇಜಸ್ ಇದ್ದಾರೆ, ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅವರಲ್ಲಿ. ಎಸ್ ಮ್ಯಾಮ್, ಒಂದು ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಮಾತನ್ನ ಮುಂದುವರಿಸೋಣ. ಮತ್ತೊಬ್ಬ ಕಾಲರ್ ಇದ್ದಾರೆ. ಹಲೋ, ಹಲೋ. ಎಸ್, ಕಾಲ್ ಕಟ್ ಆಗಿದೆ. ವೀಕ್ಷಕರೇ, ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರಾದಂತಹ ಆಶಾರಾಣಿ ಅವರು ಒಂದು ವೆರಿಕೋಸ್ ವೇನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಯಾವುದೇ ರೀತಿಯಾದ ಒಂದು ವೆರಿಕೋಸ್ ವೇನ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ ಅಥವಾ ಯಾವ್ದಾದ್ರು ಡೌಟ್ಸ್ ಇದ್ರೆ ಅಥವಾ ಯಾವ್ದಾದ್ರು ಪ್ರಶ್ನೆಗೆ ಮಾಹಿತಿಯನ್ನು ತಿಳ್ಕೊಬೇಕು ಅನ್ಕೊಂಡಿದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ಗೆ ಮಾತನಾಡಿ ಮಾಹಿತಿಯನ್ನು ತಿಳ್ಕೊಬಹುದು. ಅಂಡ್ ಎಸ್ ಮ್ಯಾಮ್, ಒಂದು ಕಾಂಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಮಾತನ್ನ ಮುಂದುವರಿಸೋಣ. ಯಾಕಂದ್ರೆ ಈಗ ಪೇಷಂಟ್ಸ್ ಕಾಂಪ್ಲಿಕೇಶನ್ ಹಂತದಲ್ಲಿ ಬಂದಾಗ ನಾವು ಆದಷ್ಟು ಪೇಷಂಟ್ಸ್ ನ ಕೂಡ ಡೀಟೇಲ್ ಆಗಿ ಎಕ್ಸಾಮಿನೇಷನ್ ಮಾಡಿ ಅನಲೈಸ್ ಮಾಡಿನೇ ಕೊಡಬೇಕಾಗತ್ತೆ ಟ್ರೀಟ್ಮೆಂಟ್. ಬಿಕಾಸ್ ಪ್ರತಿಯೊಬ್ಬರು ಪೇಷಂಟ್ಸ್ ಬಾಡಿ ರೆಸ್ಪಾನ್ಸ್ ಒಂದೇ ರೀತಿ ಇರೋದಿಲ್ಲ, ಹಾಗೆ ಒಂದೇ ರೀತಿ ಫುಡ್ಸು, ಲೈಫ್ ಸ್ಟೈಲು, ಫ್ಯಾಮಿಲಿ ಹಿಸ್ಟ್ರಿ, ಟೆಂಡೆನ್ಸಿ ಒಂದೇ ರೀತಿ ಇರೋದಿಲ್ಲ. ಅವರ ದೇಹಕ್ಕೆ ಅನುಗುಣವಾಗಿನೇ ನಮ್ಮ
ಯಾವುದೇ ಒಂದು ಸಮಸ್ಯೆ ಇದ್ರು ಕೂಡ ಹೆಲ್ಪ್ ಮಾಡಬಹುದು. ಸೊ ಬಟ್ ಈ ಒಂದು ಪ್ರಾಬ್ಲಮ್ ನ ನಾವು ಅಂದಾಗ ಸ್ಟೇಜಸ್ ಅಂತ ಅಂದಾಗ ಸಿ ಮೊದಲೇ ಸ್ಟೇಜಸ್ ಅಲ್ಲಿ ನಮಗೆ ಗೊತ್ತಾಗೋದು ತುಂಬಾ ಕಮ್ಮಿ ಚಾನ್ಸಸ್ ಇರುತ್ತೆ. ಬಿಕಾಸ್ ಮೇನ್ಸ್ ಸ್ವಲ್ಪ ಪ್ರಾಮಿನೆಂಟ್ ವೇನ್ಸ್ ಕಾಣಿಸ್ತಾ ಇರುತ್ತೆ, ಲೈಟ್ ಆಗಿ ಸ್ಪೈಡರ್ ವೇನ್ಸ್ ತರ ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ ಸ್ಟೇಜಸ್ಗೆ ತಲುಪ್ತಾ ಹೋದಂಗೆ ಒಂದು ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಹೋಗೋದು, ಉಬ್ಬಿರೋಂಥದ್ದು ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಹೋಗುತ್ತೆ, ದಪ್ಪ ವೇನ್ಸ್, ಬಲ್ಜ್ಡ್ ವೇನ್ಸ್, ಈ ತರ ಸ್ವೋಲನ್ ವೇನ್ಸ್ ಹೆಚ್ ಆಗೋದು ನಾವು ನೋಡ್ತಾ ಹೋಗ್ತೀವಿ. ಇದನ್ನ ನಾವು ವೆರಿಕೋಸ್ ವೇನ್ಸ್ ಅಂತ ಕರಿತೀವಿ. ಸೊ ಅದೇ ಮೂರನೇ ಹಂತಕ್ಕೆ ಹೋದಂಗೆಲ್ಲ ಕಾಲಲ್ಲಿ ಸ್ವೆಲ್ಲಿಂಗ್ ಆಗೋದು, ರೆಡ್ನೆಸ್ ಆಗೋದು, ಅಥವಾ ಕಪ್ ಆಗೋದು, ಅಥವಾ ನವೆ ಆಗೋದು, ಇನ್ಫೆಕ್ಷನ್ಸ್, ಪೇನ್ಫುಲ್ ಕಂಡೀಷನ್ಸ್ ಜಾಸ್ತಿ ಇರುವಂತದ್ದು, ಈ ತರ ಸ್ಟೇಜಸ್ ವೇನ್ಸ್ ಅಲ್ಲೆಲ್ಲ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟೇಜಸ್ ಫ್ಲೆಬೈಟಿಸ್ ಅಂತ ಹೇಳ್ತೀವಿ. ಈ ತರ ಒಂದು ಹಂತಕ್ಕೆ ತಲುಪ್ತಾ ಹೋಗುತ್ತೆ. ಅದೇ ನೆಕ್ಸ್ಟ್ ಹಂತಕ್ಕೆ ತಲುಪ್ತಾ ಹೋದಂಗೆಲ್ಲ ಆ ಒಂದು ಸಿವಿಯರಿಟಿ, ಕೆಲವರಿಗೆ ಈ ಒಂದು ಫ್ಲೆಬೈಟಿಸ್ ಅಥವಾ ಈ ಒಂದು ಬಿಕಾಸ್ ಎಕ್ಸಿಮಾ ಸ್ಟೇಜಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೆ, ಪೇನು ಅಥವಾ ಬರ್ನಿಂಗು ಅಥವಾ ಇಚ್ಚಿಂಗು, ಕಪ್ ಆಗೋದು, ಸ್ಕಿನ್ ಚೇಂಜಸ್ಸು, ಕಾಲಲ್ಲಿ ಸ್ವೆಲ್ಲಿಂಗ್ ಆಗೋದು, ಪಿಟ್ಟಿಂಗ್ ಆಗೋದು, ಇದೆಲ್ಲ ಸ್ಟೇಜಸ್ ಕೂಡ ಈ ಹಂತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದೇ ಫೋರ್ತ್ ಸ್ಟೇಜಸ್ ಅಲ್ಲಿ ಬಂದಾಗ ಅಲ್ಸರೇಷನ್ಸ್ ಅಂತ ಹೇಳ್ತೀವಿ. ಈಗ ಅಲ್ಸರ್ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿರುವಂತದ್ದು, ಹುಣ್ಣಾಗೋದು ಕಾಲಲ್ಲಿ. ಈಗ ಹುಣ್ಣಾಯ್ತು ಅಂದ್ರೆ ಈಗ ಆ ಹುಣ್ಣು ಈಗ ಯೂಶಲಿ ಆದ್ರೂ ಹುಣ್ಣಾಗುತ್ತೆ ಬಟ್ ಮಾದೋಗುತ್ತೆ, ನಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ, ಒಂದು ಫ್ಯೂ ಡೇಸ್ ಅಥವಾ ಫ್ಯೂ ಮಂತ್ಸ್ ಅಲ್ಲಿ ಮಾದೋಗ್ಬಿಡುತ್ತೆ, ಹೀಲ್ ಆಗ್ಬಿಡುತ್ತೆ. ಬಟ್ ಯಾವಾಗ ಅದು ಹೀಲ್ ಆಗ್ತಾ ಇಲ್ಲ, ಬಿಟ್ಟು ಮತ್ತೆ ಪಕ್ಕ ಪಕ್ಕದಲ್ಲೇ ಬರ್ತಾ ಇದೆ, ಮತ್ತೆ ಅಲ್ಲೇ ಬರ್ತಾ ಇದೆ, 3 ತಿಂಗಳು 6 ತಿಂಗಳು ವರ್ಷ ಆದ್ರೂ ಕೂಡ ಹೀಲ್ ಆಗ್ತಾ ಇಲ್ಲ, ಸೊ ಈ ತರ ಅಲ್ಸರ್ಸ್ ಗೆ ತಿರ್ಕೊಂಡು ಹೋಗುವಂಥದ್ದು, ತುಂಬಾ ಪೇನ್ಫುಲ್ ಆಗೋದು, ಓಪನ್ ಅಪ್ ಆಗುವಂಥದ್ದು, ಈ ತರ ಬರೋದು, ಈ ತರ ಎಲ್ಲ ನಾವು ಉರಿ ಜಾಸ್ತಿ, ಈ ತರ ಎಲ್ಲ ಜಾಸ್ತಿ ಆಗುತ್ತೆ, ಇದನ್ನ ನಾವು ಅಲ್ಸರ್ ಸ್ಟೇಜಸ್ ಅಂತ ಹೇಳ್ತೀವಿ. ಈ ತರ ಹಂತ ಹಂತಾಗಿ ಕಾಯಿಲೆ ಬೆಳ್ಕೊಂಡು ಹೋಗುವಂಥದ್ದು. ಸೊ ನಾವು ಮೊದಲ ಹಂತದಲ್ಲಿ ಎಚ್ಚರಿಕೆ ತಗೊಂಡಷ್ಟು ಅಲ್ಸರ್ ಸ್ಟೇಜಸ್ ನ ಅವಾಯ್ಡ್ ಮಾಡಬಹುದು. ಆಲ್ರೆಡಿ ಅಲ್ಸರ್ ಸ್ಟೇಜಸ್ ಗೆ ಬಂದಾಗ ಇನ್ನಷ್ಟು ಕಾಂಪ್ಲಿಕೇಶನ್ಸ್ ಕೂಡ ನಮಗೆ ಆಗೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಕಾಂಪ್ಲಿಕೇಶನ್ಸ್ ಅಂತಂದಾಗ ದುಷ್ಪರಿಣಾಮಗಳು ಇನ್ನಷ್ಟು ಯಾವ ರೀತಿ ಎಫೆಕ್ಟ್ ಮಾಡಬಹುದು ಈ ಒಂದು ವೆರಿಕೋಸ್ ವೇನ್ಸ್ ಅಂತಂದಾಗ, ಅದನ್ನ ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಈ ಅಲ್ಸರ್ಸ್ ಅಷ್ಟೇ ಅಲ್ಲದೆ ಕೆಲವರಿಗೆ ನಾವು ನೋಡುವಂಥದ್ದು DVT ಅಂತ ಹೇಳ್ತೀವಿ. ಈಗ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ DVT ಅಂತ, ಬಟ್ ಕೆಲವರಿಗೆ ವೆರಿಕೋಸ್ ವೇನ್ಸ್ ಮೇಲ್ಗಡೆ ಉಬ್ಬಿರುವಂತ ವೇನ್ಸೇ ದಪ್ಪ ವೇನ್ಸೇ ಕಾಣೋದಿಲ್ಲ, ಬಟ್ ಡೈರೆಕ್ಟ್ಲಿ DVT ಆಗಿರೋ ಚಾನ್ಸಸ್ ಇರುತ್ತೆ. ಸೊ DVT ಅಂತಂದ್ರೆ ಅಗೇನ್ ಡೀಪ್ ವೇನ್ಸ್ ಅಲ್ಲಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿರುವಂಥದ್ದು. ಸೊ ಈ DVT ಕೂಡ ಒಂದು ಅತಿ ಹೆಚ್ಚು ಪ್ರಮಾಣದಲ್ಲಿ ಪೇಷಂಟ್ಸ್ಗೆ ನಾವು ನೋಡ್ತಾ ಇರುವಂಥದ್ದು. ಇದನ್ನ ನಾವು ರಿಸ್ಕ್ ತಗೊಳ್ಳುವಂಥದ್ದಲ್ಲ, ಆದಷ್ಟು ನಾವು ಗಮನಕ್ಕೆ ಇಟ್ಕೋಬೇಕಾಗತ್ತೆ. ಎಸ್ ಮ್ಯಾಮ್, ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, TV ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಸರ್, ತಮ್ಮ ಹೆಸರು ತಿಳಿಸಿ. ಹಲೋ, ಹಲೋ ಸರ್, TV ವಾಲ್ಯೂಮ್ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ಲ ಕಾಲ್ ಕಟ್ ಆಗುತ್ತೆ. ಎಸ್, ಕಾಲ್ ಕಟ್ ಆಗಿದೆ. ವೀಕ್ಷಕರಿಂದ ಪ್ರಾರಂಭದಲ್ಲೇ ಹೇಳ್ತಿರ್ತೇವೆ, ಮಾತನಾಡೋ 2-3 ನಿಮಿಷಗಳಾದ್ರೂ ಒಂದು ವೆರಿಕೋಸ್ ವೇನ್ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದಾರೆ, ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಿರ್ತೀರಾ, ಅಟ್ ಲೀಸ್ಟ್ ಅದಕ್ಕೊಂದು ಮಾಹಿತಿಯನ್ನ ತಿಳ್ಕೊಬೇಕು ಅಂದಾಗ 4 ನಿಮಿಷ ಆದ್ರೂ TV ವಾಲ್ಯೂಮ್ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತನಾಡಿ. ನೆಕ್ಸ್ಟ್ ಕಾಲರ್ ಇದಾರೆ. ನಮಸ್ತೆ. ಹಲೋ, ನಮಸ್ತೆ. ಓಕೆ, ಲಕ್ಷ್ಮಿ ಅವ್ರಿ, ಡಾಕ್ಟರ್ ಇದಾರೆ, ಪ್ರಶ್ನೆಯನ್ನ ಕೇಳಿಮ್ಮ. ಹಲೋ ಡಾಕ್ಟರ್, ನನ್ಗೂ ನೀವು ತೋರಿಸ್ತಾ ಇದ್ದಂಗೆ ಆಗಿದೆ, ಒಂದು ಅಷ್ಟಾಗ್ಲೂ ಆಗಿದೆ. ನಾವೇನು ಆಗ್ತಾ ಇಲ್ಲ, ಆದ್ರೆ ಒಂಥರ ಬ್ಲಾಕ್ ಬ್ಲಾಕ್ ಆಗ್ಬಿಟ್ಟಿದೆ ಡಾಕ್ಟರ್. ಅದು ಓಕೆ, ಏನ್ ಮಾಡೋದು ಡಾಕ್ಟರ್? ಎಷ್ಟು ಏಜ್ ಮಾ ನಿಮ್ದು? ನಮ್ದು ಇವಾಗ 36 ಡಾಕ್ಟರ್. ತೂಕ ಎಷ್ಟಿದ್ದೀರಾ? ನಾನು ತೂಕ 115 kg ಏನೋ ಇದ್ದೀನಿ ಡಾಕ್ಟರ್. ಓಕೆ, ಯಾಕೆಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ಇಷ್ಟು ಓವರ್ ವೇಟ್ ಇದ್ದಾಗ ಆಯಾಸನು ಜಾಸ್ತಿ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ದೂರ ನಡೆದಾಡಿದ್ರು ಸುಸ್ತು ಬೇಗ ಆಗುವಂತ. ಸೊ ಮತ್ತೆ ಈವನ್ ಸರ್ಕ್ಯುಲೇಷನ್ಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ ಮೇನ್. ನಾವು ಆಲ್ರೆಡಿ ಹೇಳಿದೆ ತುಂಬಾನೇ ವೇಟ್, ಓವರ್ ವೇಟ್, ಯಾಕಂದ್ರೆ ಮಾತಾಡೋದ್ರಲ್ಲೇ ನಿಮ್ಗೆ ಗೊತ್ತಾಗ್ತದೆ ತುಂಬಾ ಒಂದ್ ಸ್ವಲ್ಪ ಸ್ಟ್ರೇನ್ ಆಗುತ್ತೆ, ಒಂಥರ ಆಯಾಸ ಸುಸ್ತು ಅನ್ಸುತ್ತೆ. ಸಿ ಡೆಫಿನೆಟ್ಲಿ ಅಷ್ಟು ಮಟ್ಟಿಗೆ ಓವರ್ ವೇಟ್ ಒಬೆಸಿಟಿ ಇತ್ತಂದ್ರೆ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡ್ಕೋಬೇಡಿಮ್ಮ. ಇನ್ನು 35-36 ಇಯರ್ಸ್ ಅಂದ್ರೆ ತುಂಬಾ ಏಜ್ ಇದೆ, ಇನ್ನು ತುಂಬಾ ಚಿಕ್ಕ ಏಜ್ ಇದ್ದೀರಾ. ಸೊ ಈಗಾಗ್ಲೇ ಇಷ್ಟು ಮಟ್ಟಿಗೆ ನಮ್ಗೀಗ ವೇನ್ ರೀತಿ ಕಾಣಿಸ್ಕೊಳ್ತಿದೆ, ಕಪ್ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ನಿರ್ಲಕ್ಷಣೆ ತಗೋಬೇಡಿ. ಅಂದ್ರೆ ಇವೆಲ್ಲ ದೀರ್ಘಕಾಲ ಸಮಸ್ಯೆ, ಯಾವ ಹಂತದಲ್ಲಿ ಯಾವ ಏಜ್ ಅಲ್ಲಿ ಅಥವಾ ಯಾವ ಟೈಮಲ್ಲಿ ಕಾಯಿಲೆ ಹೆಚ್ಚಾಗುತ್ತೆ, ಸಡನ್ ಆಗಿ ಏನ್ ಸ್ಟೇಜಸ್ಗೆ ಹೋಗುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ.
ಒಳ ಒಳಗಡೆನೆ ಅದು ಬೆಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದಷ್ಟು ವೇಟ್ ರಿಡಕ್ಷನ್ ಮಾಡಲೇಬೇಕಾಗುತ್ತೆ. ನೀವು ಸ್ವಲ್ಪ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಸಾಲ್ಟ್ ಫುಡ್ಸ್ನ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಆದಷ್ಟು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ವಾಕಿಂಗ್ ಅಷ್ಟು ಮಾಡಿ. ಆಯಾಸ ಆಗುತ್ತೆ ಸುಸ್ತಾಗುತ್ತೆ ಅಂತಂದ್ಬಿಟ್ಟು ವಾಕ್ ಮಾಡ್ತಾ ಇಲ್ಲ ಅಂತಲೂ ಖಂಡಿತ ಆ ಥರ ಮಿಸ್ ಮಾಡಬೇಡಿ. ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡಿ. ಆ ಥರ ಆಯಾಸ ಸುಸ್ತಾಯ್ತಂದ್ರೆ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಮಿನಿಟ್ಸು, ಮತ್ತೆ ಪುನಃ ಸ್ವಲ್ಪ ವಾಕಿಂಗ್ ಕಂಟಿನ್ಯೂ ಮಾಡಿ. ಈ ಥರ ಸ್ವಲ್ಪ ಮಾಡ್ತಾ ಹೋಗಿಮ್ಮ, ಡೆಫಿನೆಟ್ಲಿ ನಮ್ಮ ವೈದ್ಯಶಾಲೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಸೊ ಈ ಥರ ವೇಟ್, ಓವರ್ ವೇಟ್ ವಿತ್ ಒಬೆಸಿಟಿ ಇರುವಂಥವ್ರು, ಓವರ್ ವೇಟ್ ವಿತ್ ಆರ್ಥ್ರೈಟಿಸ್ ಇರುವಂಥವ್ರು, ಓವರ್ ವೇಟ್ ವಿತ್ ಡಯಾಬಿಟೀಸ್, ಬಿ ಪಿ, ಈ ಥರ ಎಷ್ಟೋ ಓವರ್ ವೇಟಿಂದ ಒಬೆಸಿಟಿಯಿಂದ ತೊಂದರೆಗಳು ಬರ್ತಾ ಇದೆ. ಈ ಥರ ಏನೇ ಥರ ತೊಂದರೆ ಇದ್ರು ಕೂಡ ಖಂಡಿತವಾಗ್ಲೂ ವಿತ್ ನಾವು ವೇಟ್ ಮ್ಯಾನೇಜ್ಮೆಂಟ್ ಜೊತೆಗೆ ನಿಮಗೆ ಕೆಲವು ಮೆಡಿಸನ್ಸ್ ಕೂಡ, ವೇಟ್ಗೂ ಕೂಡ, ಮತ್ತು ಈವನ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ಸ್ಗೆ ಕೂಡ ಮ್ಯಾನೇಜ್ ಆಗೋ ಹಾಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮಾ ಡಾಕ್ಟರ್. ಏನೇನ ತಿಳಿಸ್ಕೊಟ್ರು ಅದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಕಾಲ್ ಕಟ್ ಆಗಿದೆ. ಅಂಡ್ ಎಸ್ ವೀಕ್ಷಕರೇ, ನೀವು ಕೂಡ ವೆರಿಕೋಸ್ ವೇನ್ ಪ್ರಾಬ್ಲಮ್ ನ ಫೇಸ್ ಮಾಡಿದ್ರೆ, ಒಂದು ಸೂಕ್ತವಾದ ಸೈಡ್ ಎಫೆಕ್ಟ್ ಇಲ್ದಿರುವಂತಹ ಟ್ರೀಟ್ಮೆಂಟ್ ನ ತಗೊಳ್ಬೇಕು ಅನ್ಕೊಂಡಿದ್ದಲ್ಲಿ ನಮ್ಮ ವೈದ್ಯಶಾಲೆಯಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ನ ತಗೊಳ್ಬಹುದು. ಅಂದ್ರೆ ಒಂದು ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್ ಅಂಡ್ ಮಲ್ಲೇಶ್ವರಂ ನಲ್ಲಿದೆ. ಇವನ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ, ಒಂದು ಮೈಸೂರು ಆಗಿರ್ಬಹುದು ಅಥವಾ ದಾವಣಗೆರೆ, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೀಗೆ ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಒಂದು ಶಾಖೆ ಇರೋದ್ರಿಂದ ನಿಮಗೆ ಇಷ್ಟ ಆದ ಕಡೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತದನಂತರ ಭೇಟಿ ಕೊಡಬಹುದು. ಅಂಡ್ ಮ್ಯಾಮ್, ಈಗ ಒಂದು ಕಾಂಪ್ಲಿಕೇಶನ್ ಬಗ್ಗೆ ತಾವು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ವೆರಿಕೋಸ್ ವೇನ್ ಬಂದಿರುವಂತವರೇ ಆಗಿರಬಹುದು ಅಥವಾ ವೆರಿಕೋಸ್ ವೇನ್ ಬರುವುದಕ್ಕಿಂತ ಮುಂಚಿತವಾಗಿ, ಈಗ ಒಂದೇ ಭಾಗದಲ್ಲಿ ಕೂತು ಕೆಲಸ ಮಾಡೋರಲ್ಲಿ ಅಥವಾ ಈ ಒಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರುವಂತವರಲ್ಲಿ ಎಲ್ಲ ಕೂಡ ನಾವು ವೆರಿಕೋಸ್ ವೇನ್ ಸಮಸ್ಯೆಯನ್ನ ನೋಡ್ತೇವೆ. ಸೊ ಹಾಗಾಗಿ ಅವ್ರಿಗೆ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಅನ್ನೋದು ಬರೋದಕ್ಕಿಂತ ಮುಂಚಿತವಾಗಿ ಅವರು ಯಾವ ರೀತಿ ಒಂದು ಮ್ಯಾನೇಜ್ಮೆಂಟ್ ಕೊಡ್ಬೇಕಾಗುತ್ತೆ. ಸಿ, ಲೈಫ್ ಸ್ಟೈಲ್ ಅಂತ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡುವಂತದ್ರಲ್ಲಿ. ಈಗ ಎಸ್ಪೆಷಲಿ ನಾವು ಹೇಳಿದ್ವಿ ಡಿ ವಿ ಟಿ ಅನ್ನೋ ಒಂದು ಕಾಂಪ್ಲಿಕೇಶನ್, ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಆ ಕ್ಲಾಟ್ ಏನಾದ್ರೂ ಹಾರ್ಟಿಗೆ ಹೋಗ್ಬೋದು, ಕ್ಲಾಟ್ ಲಂಗ್ಸ್ಗೆ ಹೋಗ್ಬೋದು, ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಇರುತ್ತೆ. ಲಂಗ್ಸ್ಗೆ ಎಫೆಕ್ಟ್ ಆದಾಗ ಮನರಿ ಥ್ರೋಂಬೋ ಎಂಬಾಲಿಸಮ್ ಅಂತ ಹೇಳ್ತೀವಿ. ಈ ತರ ಕಾಂಪ್ಲಿಕೇಶನ್ಸ್, ಬ್ರೆತ್ಲೆಸ್ನೆಸ್, ಆಯಾಸ, ಸುಸ್ತಾಗುವಂಥದ್ದು ಕೆಲವರಿಗೆ ಬಿಕಾಸ್ ಆಫ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆದ್ರೂ ಕೂಡ ಈ ತರ ಆಗುವಂಥದ್ದು. ಸೊ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ತಗೊಳ್ಬೇಕಾಗತ್ತೆ. ಪೇಷಂಟ್ಸ್ ಖಂಡಿತವಾಗ್ಲೂ ನೋವೇ ಇರಬೇಕು ಅಥವಾ ಸಿಂಪ್ಟಮ್ಸೇ ಕಾಣಬೇಕು ಅಂತಲ್ಲ. ಸೊ ನಮ್ಮ ಬಾಡಿಗೆ ತಕ್ಕ ಹಾಗೆ ಕಾಂಪ್ಲಿಕೇಟ್ ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಹಾಗಾಗಿ ಅದನ್ನ ನಾವು ಕೂಡ ಲೈಫ್ ಸ್ಟೈಲ್ ಅಲ್ಲಿ ಕೂಡ ಪ್ರಿವೆಂಟ್ ಮಾಡ್ಕೊಳ್ಬೇಕು. ಔಷಧಿಯಲ್ಲಿ ಕೂಡ ಅದನ್ನ ತಗೊಂಡು ಮುಂದೆ ಕಾಯಿಲೆ ಬೆಳೆಯುವಂತದನ್ನ ಪ್ರಿವೆಂಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಲೈಫ್ ಸ್ಟೈಲ್ ಮೇನ್ ಆಗಿ ನಾವು ನೋಡುವಂತದ್ರೆ ಮಾಡುವಂಥದ್ದು, ಮಲಗಬೇಕಾದ ಕಾಲು ಎತ್ತರದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋಂಥದ್ದು, ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಆ ವೇಸ್ ಪ್ರೆಷರ್ನ ತಡೆ ಹಿಡಿಯುತ್ತೆ. ಅದು ಮಲಗಬೇಕಾದ ತೆಗೆದು ಬಿಡ್ಬೇಕಂತ ಹೇಳ್ತೀವಿ. ಆದಷ್ಟು ಹಾಟ್ ವಾಟರ್ ಕಾಲಿಗೆ ಹಾಕೊಳ್ಳೋದು ಬೇಡ ಅಂತ ಹೇಳ್ತೀವಿ. ಸಾಲ್ಟ್ ಫುಡ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಪೊಸಿಷನ್ಸ್ ಚೇಂಜ್ ಮಾಡುವಂಥದ್ದು ವಾಕಿಂಗ್ ಮಾಡಬೇಕಾದಾಗ, ಎಸ್ಪೆಷಲಿ ಕುತ್ಕೊಳ್ಳೋದು ಒಂದೇ ಕಡೆ ನಿಂತ್ಕೊಳ್ಳೋದಂದಾಗ ಸ್ವಲ್ಪ ಪೊಸಿಷನ್ಸ್, ಪೋಸ್ಚರ್ಸ್ನ ಚೇಂಜ್ ಮಾಡುವಂಥದ್ದು, ವೇಟ್ ಓವರ್ ವೇಟ್ ಇದ್ದಲ್ಲಿ ವೇಟ್ನ ರೆಡ್ಯೂಸ್ ಮಾಡ್ಕೊಳ್ಳೋಂಥದ್ದು. ಸೊ ಈ ಥರ ಒಂದು ಸ್ವಲ್ಪ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಳ್ತಾ ಬಂದಲ್ಲಿ ಪ್ರಾಪರ್ ಪೇಷನ್ ಸಪೋರ್ಟ್ ಇಂದ ಕೂಡ ನಾವೇನು ಮಾಡ್ಬೋದು, ಆಗೋ ದುಷ್ಪರಿಣಾಮಗಳು ಕಾಂಪ್ಲಿಕೇಷನ್ಸ್, ಅಲ್ಸರ್ ಸ್ಟೇಜಸ್ ಅಲ್ಲಿ ಅಥವಾ ಬೇರೆ ಇತರ ಕಾಂಪ್ಲಿಕೇಶನ್ಸ್ಗಳು, ಕ್ಲಾಟ್ಸ್ಗಳಾಗುವಂಥದ್ದು, ಹೆಪ್ಪುಗಟ್ಟುವಂಥದ್ದು ಬ್ಲಡ್ನ, ಅದನ್ನು ತಡೀತಾ ಹೋಗ್ಬೋದು. ಮೇನ್ ಸರ್ಕ್ಯುಲೇಷನ್ ಇಂಪ್ರೂವ್ಗೆ, ರಕ್ತ ಚಲನೆ ಇಂಪ್ರೂವ್ ಮಾಡೋದಕ್ಕೆ ಮತ್ತು ರಕ್ತನಾಳಗಳ ಶಕ್ತಿಗೆ, ಎಲಾಸ್ಟಿಸಿಟಿ ಇಂಪ್ರೂವ್ ಮಾಡೋದಕ್ಕೆ, ವಾಲ್ವ್ಸ್ ಸ್ಟ್ರೆಂಥನ್ಗೆ ಇಂಪ್ರೂವ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ಕೊಡಲಾಗೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಹಾಗೆ ಇದು ದೀರ್ಘಕಾಲ ಕಾಯಿಲೆ ಆಗಿರೋದ್ರಿಂದ ಕಾಲಾವಕಾಶ ಬೇಕಾಗಿರುವಂಥದ್ದು. ಪೇಷಂಟ್ಸ್ ಕೂಡ ಆ ರೀತಿ ಪ್ರಾಪರ್ ಫಸ್ಟ್ ಸ್ಟೇಜಸ್ ಅಲ್ಲಿ ಅನಲೈಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸಾಕಷ್ಟು ಒಳ್ಳೆ ರಿಸಲ್ಟ್ಸ್ನ ಕೊಡ್ಬೋದು. ಹಾಗೆ ಕಾಂಪ್ಲಿಕೇಶನ್ಸ್ ಅಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ, ಇಂಪ್ರೂವ್ಮೆಂಟ್ಸ್ ಕೂಡ ಪಡ್ಕೊಳ್ತಾ ಇದ್ದಾರೆ ಇಲ್ಲ ಅಂತಲ್ಲ. ಬಟ್ ಆದಷ್ಟು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ತೋರಿಸ್ಕೊಂಡ್ರೆ ನಿಮ್ಮ ಸಫರಿಂಗ್ಸ್ನ ಕೂಡ ಕಡಿಮೆ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ನಾವು ಪೇಷಂಟ್ಸ್ಗೆ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿಕೊಂಡು ತೋರಿಸ್ಕೊಳ್ಳೋದು ತುಂಬ ಉತ್ತಮ. ಸೊ ಹಾಗೆ ಯಾವುದೇ ರೀತಿ ಇದಕ್ಕೆ ಸೈಡ್ ಎಫೆಕ್ಟ್ಸ್ ಆಗಲಿ ಹೋಮಿಯೋಪತಿಯಲ್ಲಿ ಇರೋದಿಲ್ಲ. ಸೊ ಹಾಗೆ ನಮ್ಮ ವೈದ್ಯಶಾಲೆಯಲ್ಲಿ ಮೇನ್ ನಾವು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಪೇಷಂಟ್ಸ್ ಡೀಟೇಲ್ಸ್ ಕೇಸ್ ಅನಲೈಸ್ ಮಾಡಿನೇ ಪ್ರತಿಯೊಬ್ಬರ ಅನುಗುಣವಾಗಿ ದೇಹಕ್ಕೆ ಟ್ರೀಟ್ಮೆಂಟ್ ಕೊಡಲಾಗೋದ್ರಿಂದ ಒಳ್ಳೆ ರಿಸಲ್ಟ್ಸ್ನ ಕೂಡ ಪೇಷಂಟ್ಸ್ ಪಡ್ಕೋಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ವೆರಿಕೋಸ್ ವೇನ್ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಕಾರಣಗಳಾಗಿರ್ಬಹುದು ಅಥವಾ ಲಕ್ಷಣಗಳು, ಇನ್ನು ಈ ಒಂದು ನಮ್ಮ ವೈದ್ಯಶಾಲೆಯಲ್ಲಿ ಯಾವ ರೀತಿಯಾದ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಸಿಗುತ್ತೆ, ಹೀಗೆ ಸಾಕಷ್ಟು
ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಸ್ವೀಕ್ಷಕರೇ ನೋಡಿದ್ರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರಾದಂತಹ ಡಾಕ್ಟರ್ ಆಶಾರಾಣಿ ಅವರು ವೆರಿಕೋಸ್ ವೇನ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ವೆರಿಕೋಸ್ ವೇನ್ ಒಂದೇ ಅಲ್ಲ, ಬೇರೆ ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ನ ನೀವೇನಾದರೂ ಫೇಸ್ ಮಾಡ್ತಾ ಇದ್ರೆ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ನಮ್ಮ ವೈದ್ಯ ಶಾಲೆಯಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ. ಅನ್ನೋ ಒಂದು ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ ಅಂಡ್ ಮಲ್ಲೇಶ್ವರಂನಲ್ಲಿದೆ. ಈವನ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಶಾಖೆ ಇರೋದ್ರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ತದನಂತರ ಭೇಟಿ ಕೊಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.